ಪ್ರಿಯ ವೀಕ್ಷಕರೇ, RSV ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಪಟ್ಟಿ ಗಂಡ ಗುಂಡಿ ತುಂಬಾ ಐತೆ ಲೋಕದಾಗೆ, ಪಾಪ ಅಪಾಯ ತಾನ್ ತುಂಬಿ ಒಂದ್ರಾಗೆ. ಓ ಲಟ್ಟ ಪಟ್ಟಿ ಗಂಡ ಗುಂಡಿ, ಹೊಯ್ ಲಟ್ಟ ಪಟ್ಟಿ ಗಂಡ ಗುಂಡಿ ತುಂಬಾ ಐತೆ ಲೋಕದಾಗೆ, ಪಾಪ ಅಪಾಯ ತಾನ್ ತುಂಬಿ ಒಂದ್ರಾಗೆ. ಓ ಪಟ್ಟಿ ಗಂಡ ಗುಂಡಿ. ಹಂಗ್ಯಾಕೆ
ನೀ ಹಿಂಗ್ಯಾಗೆ ಆಡ್ತಿ, ಈ ಕೆನ್ಯಾಗಿನ್ ಕೆಂಪನ್ನ ಕಣ್ಣಾಗ್ಯಾಕ್ ತೋರ್ತಿ. ಹಂಗ್ಯಾಕೆ ನೋಡ್ತಿ ನೀ ಹಿಂಗ್ಯಾಕೆ ಆಡ್ತಿ, ಈ ಕೆನ್ಯಾಗಿನ್ ಕೆಂಪನ್ನ ಕಣ್ಣಾಗ್ಯಾ ತೋರ್ತಿ. ಅಹ ನಮ್ಮಿಬ್ರ ನಂಟು ಓಹ ಕಟ್ಟೈತೆ ಗಂಟು, ಈ ಕ್ವಾಪ ಈ ತಾಪ ಈ ಗ್ಯಾಕೆ ಪ್ರೇಮ್ದಾಗೆ. ಅಹ ಲಟ್ಟ ಪಟ್ಟಿ ಗಂಡ ಗುಂಡಿ ತುಂಬಾ ಐತೆ ಲೋಕ್ದಾಗೆ, ಪಾಪ ಅಪಾಯ ತಾನ್ ತುಂಬಿ ಒಂದ್ರಾಗೆ. ಓ ಲಟ್ಟ ಪಟ್ಟಿ ಗಂಡ ಗುಂಡಿ ತೋರ್ತಾರೆ ಭಕ್ತಿ, ಹಂಗೇನೆ ಮಸಿದಾರೆ ಒಳ ಒಳಗೆ ಕತ್ತಿ. ಆ ತುಂಬಿಕೊಂಡು ಯುಕ್ತಿ ತಾವ್ ತೋರ್ತಾರೆ ಭಕ್ತಿ, ಹಂಗೇನೆ ಮಸಿದಾರೆ ಒಳ ಒಳಗೆ ಕತ್ತಿ. ಅಹ ಮಾಡೋಕೆ ಮೋಸ ಹಿಂಕಟ್ಟಾರೆ ಯಾಸ, ಇಂಥೋರ್ನ ಭಗವಂತ ಸುಮ್ಕೆ ಬುಟ್ಟಾನೆ. ಓಯ್ ಲಟ್ಟ ಪಟ್ಟಿ ಗಂಡ ಗುಂಡಿ ತುಂಬಾ ಐತೆ ಲೋಕ್ದಾಗೆ, ಪಾಪ ಅಪಾಯ ತಾನ್ ತುಂಬಿ ಒಂದ್ರಾಗೆ. ಓ ಲಟ್ಟ ಪಟ್ಟಿ ಗಂಡ ಗುಂಡಿ ಬಂಗೆ ಕಸರು ಇನ್ನೊಬ್ಬಂಗೆ ಮೊಸರು, ಮಾಡೋನು ಒಬ್ನಾದ್ರೆ ಇನ್ನೊಬ್ಬನ್ ಹೆಸರು. ಒಬ್ಬಂಗೆ ಕೆಸರು ಇನ್ನೊಬ್ಬಂಗೆ ಮೊಸರು, ಮಾಡೋನು ಒಬ್ನಾದ್ರೆ ಇನ್ನೊಬ್ಬನ್ ಹೆಸರು. ದೊಡ್ಡಣ್ಣ ಬಿದ್ದ ಹೋಯ್ ದೊಡ್ಡಣ್ಣ ಎತ್ತ, ಹಿಂಗೆಲ್ಲ ಅನ್ಯಾಯ ಅದ್ಯಾಕೋ ಭೂಮ್ಯಾಗೆ. ಆ ಲಟ್ಟ ಪಟ್ಟಿ ಗಂಡ ಗುಂಡಿ ತುಂಬಾ ಐತೆ ಲೋಕ್ದಾಗೆ, ಪಾಪ ಅಪಾಯ ತಾನ್ ತುಂಬಿ ಒಂದ್ರಾಗೆ. ಓ ಲಟ್ಟ ಪಟ್ಟಿ ಗಂಡ ಗುಂಡಿ ಶೆಲ್ವಿ, ಯಾಕೆ ನೀರು ತರ್ಲಿಲ್ವೇನೆ? ಯವಿ ಯವಿ ಯಾರು ಇದು ನೋಡ್ದಿತ್ತು? ಅವನಿಯವ ಅಂದ್ರೆ ಅವನಿಯವ ಮಹಾಭಾರತಾಗಿರ್ಲಿಲ್ವಾ? ಮಹಾಭಾರತಾಗೆ ಐದ್ ಜನ ಅಣ್ಣ ತಮ್ಮದ್ರಾಗೆ ಕಟೆ ಇಟ್ಕೊಂಡು ಓಡಾಡ್ತೀನಂತಲ್ಲ. ಓಹೋ ಭೀಮನ ಮಹಾಭಾರತ ಆಗಿತ್ತು ಅದು, ನಮ್ಮಲ್ಲಿಗೆ ಯಾಕೆ ಬಂದ? ಅಯ್ಯೋ 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 ಅವನ್ ಹೆಸರು ಮಾಡ್ಕೊಂಡಿರೋನಂತೀನಿ. ಓಹೋ ನಮ್ ಭೀಮಣ್ಣನ? ನಮ್ ಭೀಮಣ್ಣನೆ. ನಾನು ಬಿಡ್ಲಿಲ್ಲ, ಗುರ್ರ ಅಂತ ನೋಡ್ದೆ, ಬಿಡ್ಬಿಡ ಅಂತ ಓಡೋದ. ಮತ್ ನೋಡಿ ಹೀಗ್ ಮಾಡ್ಬೋದ ಹೊಸ ವಸ್ತು? ಹೋಗ್ಲಿ ಬಿಡವ್ವ, ಅವನ್ ಮೊದ್ಲಿಂದ ಹುಡುಗಕ್ಕೆ ಅವರವ್ವ ತುಂಬಾ ಪ್ರೀತಿಯ ಸಾಕೊಂಡು ಹೋದ್ಲು. ಪ್ರೀತಿಯಾಗಿ ಸಾಕಿದ್ರೆ ನನ್ ಮಾಡಿಗೆ ಹೊಡಿಬೇಕಾ? ಚಿಕ್ಕಂದಿಂದ ನಿನ್ ಜೊತೆ ಅಲ್ಲಿ ಆಡಿ ಸಲಿಗವ್ವ. ದೊಡ್ಡ ಸಲಿಗೆ ಗೊತ್ತಾರೆ, ಆಟೋಕ್ಕೆ ಹೋದವನು ಈತೊಂದು ಹೊತ್ತಾಗತ್ತೆ ಅಟ್ಟಿಗೆ ಬರ್ನಿಲ್ವಲ್ಲ. ಅಲ್ಲ ದಿನ ನಾನೇ ಅಡಿಗೆ ಮಾಡ್ಕೋಬೇಕು, ಒಂದೊಂದು ಕಿಟ್ಟ ನಾನೇ ಉಂಟೋಬೇಕು, ಹೋಗ್ ಹೋಗ್ತದೆ ಬರೋಕಾಗ. ಜಪ್ಪ ಜಪ್ಪ ಜಪ್ಪ
ಭೀಮಣ್ಣ, ನೀ ನಿಲ್ಲಿಸ್ಬೇಕಾಗಿರೋದು ಇದು ಮಾತ್ರ ಅಲ್ಲ ಕಣಮ್ಮಗ, ನೀ ಮಾಡೋ ತೆಪ್ಪೆಲ್ಲ ನಿಲ್ಲಿಸ್ಬಿಡ್ಬೇಕು. ಯಪ್ಪೋ ನಾನೇನ್ ತೆಪ್ಪ ಮಾಡ್ದಪ್ಪ, ತೆಪ್ಪ ಮಾಡೋರ್ನೆಲ್ಲ ಒದ್ದು ಒದ್ದು ಹಿಂಗ್ ಮಾಡ್ಬೇಡ್ರು ಅಂತ ಹೇಳ್ತಾ ಇವ್ರಿ, ನಾನ್ ತಪ್ಪು ಮಾಡ್ತೀನ? ತೆಪ್ಪ ಮಾಡೋರೆಲ್ಲ ಹಂಗೆ ಕಣಮ್ಮಗ ಹೇಳೋದು. ಒಳ್ಳೆ ಗಾಸಾರ ಬಂತಲ್ಲಪ್ಪ ಯಪ್ಪೋ, ಬೆಳಿಗ್ಗಿಂದ ನಾನು ಏನ್ ಮಾಡ್ದೆ ಅಂತ ಹೇಳ್ತೀನಿ ಕೇಳು. ಕೋಳಿ ಕೂಗುದ? ಕೋಳಿ ಕೂಗುತ್ತಾ? ಕಾಲು ಕೂಗುದ್ವಾ? ಅಕ್ಕಿ ಎಲ್ಲ ಚಪ ಚಪ ಸತ್ತ ಮಾಡ್ತಿತ್ತ? ಸೂರ್ಯನ ಹುಟ್ಬಿಟ್ಟ? ನೀ ಬಂದೆ ಅಲ್ಲೇ ಮಗ ಹೇಳು ಅಂದೆ. ನಾನು ಚಪ ಹಾಕೊಂಡಿದ್ದೆ, ಶಿವಪೂಜೆ ಮಾಡಿ ತಾನ ಮಾಡಿ ಎಮ್ಮೆ ತೋಡೆ. ಅದೇನಪ್ಪೋ ತಾನ ಮಾಡಿ ಶಿವಪೂಜೆ ಮಾಡಿ ಎಮ್ಮೆ ತೋಡೆ, ಹಂಗೆ ಪದ ಹೇಳ್ಕೊಂಡು ಹೊಂಟೆ. ಅವಳನ್ನು ನೋಡ್ದೆ, ಅವ್ರು ನೋಡ್ದೆ, ದೊಡ್ಡವ್ರು ನೋಡ್ದೆ, ಚಿಕ್ಕವ್ರು ನೋಡ್ದೆ, ಎಲ್ಲಾರು ನೋಡ್ದೆ, ಅವನ್ನು ನೋಡ್ದೆ. ಅವನ್ ಯಾಕಷ್ಟು ಸೇವಯ್ಯ? ಯಾರನ್ನು? ಅದೇ ನಾಗಣ್ಣ. ನಾಗಣ್ಣ ನೋಡಿದ್ದ? ನೋಡ್ದೆ. ಆ ಕೆಟ್ಟು ನನ್ನೇ ಅವನು ಗುರ್ರ ಅಂತ ನೋಡ್ತಾ ಇದ್ದ, ನಾನು ಗಿರ್ರ ಅಂತ ನೋಡ್ತಾ ಪಟ್ಟ ಹೊಡೆದ್ ನಿಂತೆ. ದೊಡ್ಡವ್ರು ಹಂಗೆಲ್ಲ ನಡ್ಕೋಬೇಡ, ಅವ್ರನ್ನ ಎದುರಾಗ್ತಾರ ಅಂತ ಹೇಳ್ತಾರಿಲ್ಲ. ನಾನು ನಿನಗೆ ಬುದ್ಧಿ ಹೇಳೋದು ಸುಮ್ಕೇರಪ್ಪ. ಅವನ್ ನನ್ನೇನ್ ಮಾಡ್ತಾನೆ? ಅವನ್ ಸಾಹುಕಾರನಾಗಿದ್ದೆ ಅವನ್ ಮನೆಗೆ. ಭೀಮಾ, ನಾವಿನ್ನೂ ಅವನ್ ಸಾಲದಾಗೆ ಇದ್ದೀವಿ ಕಣು. ಇದ್ದೆ ನಮ್ ರಕ್ತ ಇರ್ತಾ ಇಲ್ವಾ? ಬೆಳೆನೆಲ್ಲ ನುಂಗ್ಕೊಂಡು ಹರ್ಚ್ಕೋಬೇಡ ಕಣು. ಅಕ್ಕ ಪಕ್ಕ ಎಲ್ಲ ಕೇಳ್ಕೊಂಡಾರು, ಸಂತೆವಳಿಗೆ ತಂತೆ ಹಾರಿಸ್ಕೊಂಡು ಹೇಳ್ತೀರಿ? ನಾವು ಎದ್ರುಕೊಂಡ್ರೆ ಎದುರ್ತಾನೆ ಇರ್ತಾರೆ, ಎದ್ರುಕೊಂಡು ಎದ್ರುಕೊಂಡು ನಾವು ಹಿಂಗಾಗಿರೋದು. ಮಗ ಉಂಡ ನೋಡು, ಬಸ್ ಹೆಸರು ಮಾಡಿವ್ನಿ, ಅವ್ರ ಅಗ್ರಸೆ ಮಾಡಿ ಮಾಡಿ ಮಾಡಿದೀನಿ, ಹೋಗಿ ಊಟ ಮಾಡ್ಕೋ. ಇವಾಗ ನೆಪ್ತಿ ಮಾಡಿಬಿಟ್ಟೆ, ಹಸಿವು ಗೊತ್ತಾಗ್ತದೆ, ಬರ್ತೀವಿ. ಹುಡುಗ ಬುದ್ಧಿ ಯಾವಾಗ ದೊಡ್ಡವ್ರ ಹಂಗ ಆಯ್ತಾರೋ ಅಂತ ದೇವರೇ ಕಾಪಾಡ್ಬೇಕು. ನಾನ್ ಏನ್ ಮಾಡ್ಲೋ ಕೆಂಚ ನೋಡು, ನೀನು ದಣಿಗಳು ಸಾಲ ಬ್ಯಾಗ್ ತೀರಿಸಿಲ್ಲ, ಈ ಜಮೀನ್ ನಿನ್ ಕೈ ಬಿಟ್ಟು ಹೋಯ್ತು. ಬುದರ ತಾವತ್ತು ಹೇಳಿದ್ರೆ ಅವನ ಮೇಲೆ ದಯಾ ತೋರಿಸ್ತಾರೆ ಬುದ್ಧಿ. ನೀನ್ ನೋಡಿದ್ರೆ ನನ್ ಜೀವ ಅಯ್ಯೋ ಪಾಪ ಅನಿಸ್ತಾ ಇದೆ ಕಣೋ ಕೆಂಚ. ನಾನ್ ಏನ್ ಮಾಡ್ಲೋ ಅದೋ, ನಿಂಗೋಸ್ಕರ ನಾನು ದಣಿಗಳು ಕಾಲು ಕಟ್ಕೋತೀನಿ, ಇನ್ನೇನ್ ಮಾಡ್ಲಿ. ಧರ್ವತ್ನಾರ ನೀ ನಿಜವಾಲು ಧರ್ವತ್ನಾರ ಬುದ್ಧಿ. ಕೆಂಚ ಪ್ರಪಂಚದಾಗ ಧರ್ಮ ಇಲ್ಲದೆ ಹೋದ್ರು ಧರ್ಮದ ಹೆಸರು ಉಳ್ಕೋಬೇಕು ಅಲ್ವಪ್ಪ? ಬೆಳೆ ಅಂದ್ರೆ ಹಿಂಗೆ ಬೆಳಿಬೇಕಪ್ಪ ಬೆಳೆನ, ಬೇರೆಯವರು ಬೆಳೀತಾರೆ ಗೊಬ್ಬರನ ಎಲ್ಲ ತಮ್ಮ ದಯಾಗುದ್ದೆ. ಕೆಂಚಣ್ಣ ಮನೆಗೆ ಒಂದೇ ಒಂದು ಸಣ್ಣ ಪುಟ್ಟಿ ತುಂಬಾ ಕಳ್ಸ್ಕೊಡ್ತೀಯಾ? ಇವರಪ್ಪನ ಮನೆ ಗಂಟು ಬಿಟ್ಟಿ ಸಿಕ್ಕಿದ್ರೆ ಬೆಟ್ಟಾರೇ ಬೇಕು ಅಂತ ಕೇಳಿದ್ರೆ ಯಾವನು ಕೆಟ್ಟುಳಿಯೋನು? ನೀನ್ ತಪ್ಪಿರೋ ಆ ಚಂಡಾನ್ ಗುರುಗೆ ಈ ತೋರಿಸಿದ್ಯ, ಆ ಸಾವುಕಾರ ಅಪ್ಪನಿಗೆ ಇವನ್ ಗುಮಾಸ್ತ. ನಿನ್ ಆಸ್ಕರ್ ದೋಸವಯ್ಯ, ಈಗಲೇ ಒಂದ್ ಕಾಲು ಊನ ಆಗೈತೆ, ಹಿಂಗ್ ಬಡವ್ರು ಹೊಟ್ಟೆ ಉರ್ತ್ರೆ ಇನ್ನೊಂದ್ ಕಾಲ್ ನಾನ್ ನೋಡ್ಕೊಂತೀನಿ. ನೋಡು ಇದೇ ನಾನ್ ಕಡೆ ಸಾರ್ ನಿನ್ಗೆ ಹೇಳ್ತಾ ಇರೋದು, ಇನ್ನೊಂದ್ ಸಾರಿ ನನ್ ತಂಟಕ್ ಬರ್ಬೇಡ. ನಮ್ ಸಾವುಕಾರ ನಾಗೊಂಡ್ ನೋಡ್ಗೆ ಏನಾರು ಕೋಪ ಬಂದು ಬಿಟ್ರೆ ಬುಸ್ಬಿಡ್ತಾನ? ಬುಸ್ಬಿಟ್ಲಿ ಬುಸ್ಬಿಡ್ಲಿ. ಧರ್ಮ ಅವನ್ ಇಷ್ಟೂರ ಬಂದ್ಬಿಟ್ಟ, ಅವನ ಸೊಪ್ಪು ಉರಿಲೇಬೇಕು. ಉರಿಲೇಬೇಕು, ಇನ್ನೂ ಸಾಲ ತಿರ್ಲಿಲ್ಲ ಅಂತ ಅವರಪ್ಪ ನಿನ್ ಎತ್ತರ ಎತ್ತದ್ರ ನಡುಗ್ತಾ ಇರ್ತಾನ. ಈ ಮಗ ನಿನ್ನ ಮ್ಯಾಗೆ ನನ್ನ ಮೇಲೆ ಕಳ ಬರ ನಾಳೆನೇ ಅವನ್ನ. ಅಯ್ಯಯ್ಯೋ ಹಂಗ್ ಮಾಡಿದ್ರೆ ನಿಮ್ ತಲೆಗೂ ಕಷ್ಟ, ನನ್ ತಲೆ ಭಾರಿ ಕಷ್ಟ ತಡಿ. ಇನ್ನೇನ್ ಮಾಡ್ಬೇಕು ಅಂತೀಯೋ? ನಮ್ ತಲೆ ಉಳ್ಕೋಬೇಕು, ಅವ್ನ ಕೊಬ್ಬು ಕರಗ್ಬೇಕು. ದಣಿ ಹೆಂಗೂ ಬರೋ ಭಾನುವಾರ ಕಬಡ್ಡಿ ಪಂದ್ಯ ಐತಲ್ಲ, ಅದರಾಗೆ ಹೌದು ಬುದ್ಧಿ, ಆಡ್ದಾಗ ಅವನ್ ಕೈ ಕಾಲ ಮುರಿದು ಬಿಟ್ರ ಆಯ್ತು. ನಂಗೆ ಹೇಳೋದು ಒಳಗೆ ಹೇಳ್ಬಿಟ್ಟು ಹಾಕೋಣ. ಇವನಪ್ಪ ಮೋಟ್ ಮಂತ್ರಿ. ಸರಿ ಸರಿ.
ಕಣ್ಣು ಮುಚ್ಕೊಂಡು ಹಂಗೆ ನೀನ್ ನೆಪ್ತಿ ಮಾಡ್ಕೊಂತಿದ್ದೆ, ನಾನ್ ಕಣ್ಣು ಬಿಟ್ಟೆ ನೀನ್ ಪ್ರತ್ಯಕ್ಷ ಆಗೋಗ್ಬಿಟ್ಟೆ. ಕೈಯಾಗೇನು ಉಳ್ಳಿ ಕಟ್ಟ ನಾನು ಮಾಡಿವ್ನಿ ಇಟ್ಟು ಇದನ್ನಿಂಗಲ್ಲ. ಯಾಕೋ ಮಾವಯ್ಯ ಬಂದು ಹೇಳ್ಬಿಟ್ಟೋದ? ಏನಂತ? ನಮ್ ಭೀಮಣ್ಣ ಭೀಮ್ ಪಾಕ ಇಳಿಸ್ತಾವ್ನೆ ಅಂತ. ಇಳಿಸಿವನಲ್ಲ ಆ ಭೀಮ್ ಪಾಕನ ಬಾಯಾಗ ಮರಗಕ್ ಆಗಾಕಿಲ್ಲ, ತಮಾಷೆ ಮಾಡಿದ್ರೆ ಅವನು ಆ ಊರ್ನಾಗ ಮಾಡ್ದಂಗ ಮಾಡ್ಬಿಡ್ತೀನಿ. ಸುಮ್ಕೆ ಹೇಳ್ತಾ ಇಲ್ಲ, ನಾನ್ ಖಂಡಿತ ಲಗ್ನ ಮಾಡ್ಕೊಂಡ್ಬಿಡ್ತೀನಿ. ನೋಡು ನೀ ನನ್ ಲಗ್ನ ಮಾಡ್ಕೋಬೇಕಂದ್ರೆ ಮೊದ್ಲು ಸಂದಾಗಿ ಅಡಿಗೆ ಮಾಡೋದ್ನ ಕಲ್ತಿದ್ದೆ. ದೋಷವಯ್ಯ, ಹೆಣ್ಣೆಂಗ್ಸು ಕೂತ್ಕೊಂಡು ರಾಣಿ ಅಂತ ದರ್ಬಾರ್ ಮಾಡ್ತಿರ್ಬೇಕು, ಗಂಡ್ಸಾದವನ್ ಅಡಿಗೆ ಮಾಡ್ತಿರ್ಬೇಕಾ? ನನ್ನಡಿ ಬೋಲ್ಸ್ಕೊಂಡಾಗಲ್ದೆ ಒಂಟೆ ಬಿಟ್ಟ ಹೋಗಂದೆ. ಮತ್ತೆ ನಾನ್ ಸುಮ್ ಕೇಳ್ದೆ? ನಾನು ಸುಮ್ಕೆ ಒಂಟೆ. ಅಯ್ಯಪ್ಪ ಬರ್ತಾವನೆ ಅಪ್ಪ ಗೆದ್ರೋನು. ಏನ್ ಮಗ ಅದು ನೋಡ್ ಮಾವಯ್ಯ. ಮತ್ತೆ ಇದೇನು ಉತ್ತುತ್ತಾಟ ಅಂತ ತಿಳ್ಕೊಂಡ್ಬಿಟ್ಟಿಯಾ? ಇಲ್ವಾ
ನೀನ್ ಆಡದಾಗೆ ಭೋ ಗೆದ್ಬಿಟ್ಟೆ ಅಂತ ನಂತಾವೇ ಜಂಬ ತೋರಿಸ್ಕೋತೀಯ? ನಾನ್ ಗೆದ್ಬಿಟ್ಟದಕ್ಕೆ ನಿನಗೆ ಜಂಬ ಬಂದ್ಬಿಟ್ಟೈತೆ. ನಿನ್ನ ಆಟ ನಂತಾವ ನಡೆಯಕ್ಕಿಲ್ಲ. ಯಾಕೆ ನಡೆಯಕ್ಕಿಲ್ಲ? ಓ ಈರ್ಸುರ, ನೀನ್ ಯಾತ್ರ ಕಮ್ಮಿ ಐತಿ, ನೀನ್ ಯಾತ್ರ ಕಮ್ಮಿ ಐತಿ. ಹಂಗಾರೆ ನಾನ್ ಮೆಚ್ಕೊಂಡಿದ್ಯ? ಯಾವತ್ತ ಮೆಚ್ಕೊಂಡ್ಬಿಟ್ಟಿವ್ ನೀ? ನಾಚಿಕೆ ಅನ್ನೋದು ಮುಖದಾಗ ಇಣಿಕ್ ನೋಡ್ತಾ ಐತಿ. ಆದಷ್ಟು ಬೇಗ. ಓ ಏನ್ ಇಟ್ಕೊಂಡ್ಬಿಟ್ಟಿದೀರಿ? ನಮ್ಮ ಹಳ್ಳಿಗೆ ಏನಾದ್ರು ಗಲಾಟೆ ಗಿಲಾಟೆ ಯಾವನ್ ಮಾಡವನೇ ಹೇಳಿ. ನೀನೇ ಪೊಲೀಸಪ್ಪ, ನಾನೇನು ತಪ್ಪೇ ಮಾಡ್ಲಿಲ್ವಲ್ಲ. ಸಾಹೇಬ್ ಕರ್ಕೊಂಬ ಅಂತ ಹೇಳಿದ್ದಾರೆ, ಏನಿದೆ ಅಲ್ಲಿ ಬಂದ ಹೇಳಿ. ನಾನೇನ್ ತಪ್ಪು ಮಾಡ್ಲಿಲ್ಲ, ಬೇಕಾದ್ರೆ ಚೆಲುವಿನ ಕೇಳ್ಕೊಳ್ಳಿ. ಅಲ್ಬಂದ್ ಹೇಳ್ಕೊಳ್ಳಿ, ನಾನ್ ಬರಕಿಲ್ಲ. ಎದ್ರಕೋತಿಯ ನೀನ್? ಯಾರ ಮನೆಗೆ ನುಗ್ಗಿಲ್ಲ, ಯಾರ ತಲೆ ನೋಡ್ದಿಲ್ಲ, ಸಿಗಲಿ ಯಾಕೆ? ನಡಿ ನಡಿ ನಾನು ಬರ್ತೀನಿ. ಈ ಚಿಕ್ಕ ಕೆಲಸಕ್ಕೆ ನೀನ್ ಯಾಕೆ ಬರ್ತೀನಿ ಚೆಲ್ವಿ? ನಾನೇ ಬರ್ತೀನಿ. ನಾನೇನ್ ಎದ್ರಕಂತ ಇಲ್ಲ, ನಿಯತ್ಕಾರ ನನ್ನ ಮಗ, ಈ ಮಣ್ಣಿನ ಮಗ, ಬರ್ತೀನಿ ನಡಿ. ಸರಿ ಹೇಳಿದ್ದೀನಿ, ಆದ್ರೂ ಅವನು ಬುದ್ಧಿ ಅವನ್ ಬಿಡಾಕಿಲ್ಲ. ಅನ್ಯಾಯವಾಗಿ ಕಾಲನ್ ಕಾಲ ಮುರಿದಾಕೆ ನೋಡಿ ತೋರ್ಸೋ. ಧರ್ಮಯ್ಯ ಅದಿರ್ಲಿ, ಈ ಕಾಲನ್ಗು ನಿನ್ಗೆ ಏನ್ ಸಂಬಂಧ? ಸಂಕಟ ಹೇಳ್ಕೊಳಕ್ಕೆ ಸಂಬಂಧನೇ ಆಗ್ಬೇಕಾ ಸಾರು? ಇವನು ಮನುಷ್ಯ, ನಾನು ಮನುಷ್ಯ. ನೋಡಿ, ನಮ್ಮ ಅಪ್ಪ ಅಮ್ಮ ನನಗೆ ಧರ್ಮಪ್ಪ ಅಂತ ಹೆಸರಿಟ್ಟವ್ರಿ. ಧರ್ಮ ಬುದ್ಧಿ ಧಾರಾಳವಾಗೈತೆ, ಯೋಗ್ಯ ಇಲ್ಲ. ಅದಕ್ಕೆ ಇಂಥವ್ರು ನೋಡಿದ್ರೆ ಕರಳು ಕಲಕ್ ಅನ್ನುತ್ತೆ, ಅಯ್ಯೋ ಪಾಪ ಅಂತ. ನಾನ್ ಎಲ್ರಿಗೂ ಬೇಕಾದವನು, ಅದಕ್ಕೆ ನನ್ ಕಂಡ್ರೆ ಊರ್ ಊರೇ ಪ್ರಾಣ ಬಿಡ್ತದೆ. ಆದ್ರ ಭೀಮನ್ ಕತೆ ಐತಲ್ಲ, ಅದೇ ಬೇರೆ. ಅವ್ನ್ ಎಲ್ರ ಮೇಲೂ ಎದುರು ಬಿಡ್ತಿರ್ತಾನೆ ಸಾರು. ಇವತ್ ಒಬ್ಬನ ಕಾಲ್ ಮುರ್ದ, ನಾಳೆ ಮತ್ತೊಬ್ಬನ ಕಾಲ್ ಮುರಿದು ಕುಂಟು ಮಾಡ್ದ, ನಾಡ್ದು ಮತ್ತೊಬ್ಬನೂ ಕುಂಟು ಮಾಡ್ದ, ಈ ಕೈ ಸಿಕ್ಕವ್ರನ್ನೆಲ್ಲ ಕುಂಟು ಮಾಡ್ತಾ 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 ನಮ್ಮೂರಿ ಕುಂಟೂರು ಅಂತಾನೆ ಹೆಸರು ತರ್ತಾನೆ. ಇವತ್ತು ಬರೀ ಕಾಲ್ ಮುರಿಯೋದ್ರಲ್ಲಿ ಇರೋನು ನಾಳೆ ಕೊಲೆಗಿಳಿತಾನೆ, ನಾಳೆ ಕೊಲೆಗಿಳಿದವನು ನಾಡ್ದು ನಿಮ್ ಪಗಲಿಗೆ ಚೂರಿ ತರ್ತಾನೆ. ಆಮೇಲೆ ನಿಮಗೆ ಕೆಟ್ಟು, ನಿಮಗೆ ಕೆಟ್ಟ ಬಂದ್ರೆ ನನಗೆ ಸಂಕಟ ಇಲ್ಲ, ಅನ್ಯಾಯ ಬಳಸಿ ಹೋಗುತ್ತಲ್ಲ, ಅದೇ ಸಂಕಟ. ಏನ್ ಬುದ್ಧಿ ಹಿಂಗ್ ಕೇಳ್ತೀರಾ? ಒಂದೇ ಊರ್ನವರು ದಿನ ಬೆಳಗಾದ್ರೆ ಅವನ್ ಮುಖ ನಾನ್ ನೋಡ್ಬೇಕು, ನನ್ ಮುಖ ಅವನ್ ನೋಡ್ಬೇಕು, ಒಂದೇ ಕೆರೆ. ಕಾಲ ಹಾಕ್ಬಿಡದೆ ಅಂತ ಹೇಳು. ಅಯ್ಯಪ್ಪ, ನಾನ್ ಕಾಲ್ ಮುರ್ದ್ನ? ನಳ್ಬೇಡಪ್ಪ, ನಳ್ಬೇಡ, ಕ್ರಿಮಿನಲ್ಲಿದ್ದಾರೆ, ನ್ಯಾಯ ತೀರ್ಮಾನ ಮಾಡ್ತಾರೆ. ಕಾಲು ನೋವು ಕುಂಟ ಕುಂಟ. ಭೀಮಾ, ನಿಜ ಹೇಳು. ಹೇಳ್ತೀನಿ ಬುದ್ಧಿ. ನೀನ್ ಇವ್ನ ಕಾಲ್ ಮುರ್ದಿದ್ದಿ ಜನ ಕಬಡ್ಡಿ ಪಂದ್ಯ ಆಡಿದ್ ನಿಜ. ಭೀಮಾ, ಯಾವ ಬುದ್ಧಿ ಅಂತ ಗುರುಪುಟ್ಕೊಂಡು ನೋಡ್ತೀರಾ? ಆ ಪಡುವನ್ ಕಾಲ್ ಮುರಿದ್ರೆ ನನಗ್ ಬಂದ್ ಭಾಗ್ಯ ಅನ್ ಬುದ್ಧಿ ಕೇಳಿದ್ರ ಅವ್ನ ಮಾತನ? ಸರಿ, ಹಾಗಾದ್ರೆ ಇವ್ರು ಸುಳ್ಳು ಹೇಳ್ತಾರೆ ಅಂತೇನು? ಅದ್ ನನ್ಗೆಂಗ್ ಗೊತ್ತಾಗ್ಬೇಕು ಬುದ್ಧಿ? ನನ್ನ ಮೇಲೆ ಸುಳ್ಳು ಹೇಳಕ್ಕೆ ಅವ್ರಿಗೇನ್ ನಾನು ಅನ್ಯಾಯ ಮಾಡ್ತೀನಿ ಬುದ್ಧಿ? ಉದಯ್, ನಮ್ಮಪ್ಪ ಅಂದ್ರೆ ನನ್ ಪಿರಾಣ, ಅವ್ರ ಮ್ಯಾಗ ಆಣೆ, ದೇವ್ರ ಮ್ಯಾಗ ಆಣೆ. ನಾನು ಇವನ್ ಕಾಲ್ ಮುರಿದಿಲ್ಲ, ಕಾಲ್ ಮುರಿದಿಲ್ಲ, ಕಾಲ್ ಮುರಿದಿಲ್ಲ. ನಂಬಿದ್ರೆ ನಂಬಿ ಪುಟ ಬಿಟ್ಬಿಡಿ. ಹಂಗ್ ಮಾಡಿ ಧರ್ಮಯ್ಯ. ಹಾಗಾದ್ರೆ ಆಟದಲ್ಲಿ ಕಾಲನಿಗೆ ಕಾಲ್ ಮುರಿ. ಕಾಳ, ನಿಜ ಹೇಳು, ನಿನ್ಗೆ ಆಟದಲ್ಲಿ ಕಾಲ್ ಮುರಿತ ಅಥವಾ ಭೀಮಾ ನಿನ್ ಕಾಲ್ ಮುರಿದ ಆ ಕಡೆ ನೋಡ್ತೀಯ? ನಿಜ ಹೇಳು, ಎಲ್ಲ ಹೋದ್ರೆ ನಿನ್ ಬಾಯಿನಿಂದ ನಿಜ ಹೇಗೆ ಹೇಳ್ಬೇಕು ಅನ್ನೋದು ನನಗ್ ಗೊತ್ತಿದೆ. ಹೇಗಂಗ ಬಿಟ್ಟ ಬಿಟ್ಟೆ ಬಾಯ್. ಹೌದು ಬುದ್ಧಿ, ಕಾಡ್ದಾಗ ಮುರಿದೋಯ್ತು. ಆಗ ಬಾ ದಾರಿಗೆ. ಧರ್ಮಯ್ಯ, ಏನ್ ಹೇಳ್ತೀಯಪ್ಪ? ದೇವರೇ ಕಾಪಾಡ್ಬೇಕು. ದೇವ್ರ ಬೇರೆ ಕೇಳು, ನಿರಪರಾಧಿ ಭೀಮನ ಮೇಲೆ ಅಪವಾದ ಹೊರಿಸಿದ್ರಲ್ಲ ನೀವು, ನಿಮ್ಗೆ ಎಂಥ ಶಿಕ್ಷೆ ಕೊಡ್ಬೇಕು ಗೊತ್ತೇ ನಿಮ್ಗೆ? ಬುದ್ಧಿ ಬುದ್ಧಿ, ಎಲ್ಲಾ ಕುಂಟ್ಕು ಮಾಸ್ತಿನ ಬುದ್ಧಿ. ನಾನ್ ತೆಪ್ಪ ಆಡಿದ್ರು ಕ್ಷಮಿಸ್ಬಿಡಿ, ಕಾಳ ತೆಪ್ಪ ಮಾಡಿದ್ರು ಕ್ಷಮಿಸ್ಬಿಡಿ ಬುದ್ಧಿ. ನೋಡ್ದೇನ್ರಯ್ಯ, ನೋಡ್ದ್ರ ಏ, ಕೊನೇ ಸಲ ಹೇಳ್ತಾ ಇದ್ದೀನಿ ನಿಮ್ಗೆ, ಇನ್ಮೇಲೆ ಏನಾದ್ರು ಇಂಥ ಕಿತಾಪತಿ ಜಗಳಗಳು ತಗೊಂಡು ಇಲ್ಲಿವರೆಗೂ ಬಂದ್ರೆ ನಾನೇ ಕೈಕಾಲು ಮುರಿದು ಕಳಿಸ್ಬೇಕಾಗತ್ತೆ ಗೊತ್ತೇ? ನಾವು ಬಾರ ಕಾಳ, ಬಾರ. ಏನೇನೋ ಮಸರತ್ ಮಾಡ್ದೆ, ಕಸರತ್ ಮಾಡ್ದೆ, ಕತೆನೇ ತಿಳಿಸ್ಬೇಕು ನೋಡ್ದೆ. ಅದು ನನ್ನ ಮ್ಯಾಗೇನೆ ತಿರುಗಿಬಿಡ್ತು. ಏನ್ ಮಾಡುದು, ಆ ಇನ್ಸ್ಪೆಕ್ಟರ್ ತುಂಬಾ ಕಟ್ನಿಕ್ ಮನುಷ್ಯ, ಅವ್ನು ಸುಲಭಕ್ ಬಗ್ಗೋನಲ್ಲ. ಏನ್ ಮಾಡ್ಲಿ, ಇದೇನ್ ಯೋಚನೆ ಮಾಡ್ಬೇಡಿ, ನಾನು ಅವನ್ನ ಬೀಳಿಸ್ತೇವ.
ನಂಬ್ಕೊಂಡ್ರೆ ನಾನು ಮಾನಾನು ಮೂರ್ ಕಾಸ್ಕೋಗುತ್ತೆ. ಸುಮ್ಮನೆ ಬಿಡಬಾರ್ದು ಅವನ್ನ. ನನ್ನ ಮೇಲೆ ಕತ್ತಿ ಕಟ್ಟೋದಕ್ಕೆ ಎಷ್ಟು ಸೊಪ್ಪು ಅವನಿಗೆ. ಧರ್ಮಪ್ಪ, ಆ ಹುಡುಗಿ ಚೆನ್ನೈನ ಮಗಳು ಚೆಲ್ವಿ ಅಲ್ವಾ? ತುಂಬಾ ಘಾಟಿ. ಚೆಲ್ವಿ ಚೆಲ್ವಿ ಚೆಲ್ವಿ. ಏ ನೀ ತರ ಕೊಯ್ತಿದ್ಯಾಕಿಲ್ವಾ? ಯಾಕವ ಈಗ ಮಾತಾಡ್ತಾ ಇದೀಯಾ? ಅವ್ರು ಯಾರು ಗೊತ್ತಾಗ್ಲಿಲ್ವಾ? ಜಮೀನ್ದಾರ್ ನಾಗಣ್ಣವ್ರು, ತುಂಬಾ ಒಳ್ಳೆಯವರು. ನೀವೇ ಹೇಳಿ, ನೀನೇ ಹೇಳು. ಎಲ್ಲಾದ್ರಾಗು ನೀವ್ಯಾರು? ನಾನು ಇವರ ದಳ್ಳಾಡಿನ ಚೆಲ್ವಿ. ನೀನು ಏನು ಅಲ್ವಾ, ಬಲ ಚಂದಾಗಿದ್ದಿ. ಯಾಕೆ ನಿನ್ ಕಣ್ಣು ಕಡಿತೈತಾ? ಹಂಗಲ್ಲ ಚೆಲ್ವಿ, ನಿನ್ ಮಗ ಬಹಳ ಅಂದವಾಗೈತೆ. ನಾನು ದಿನ ಕನ್ನಡಿಯಾಗಿ ನೋಡ್ಕೋತೀನಿ. ನಾನೊಂದ್ ಮುಖವ ಅಲ್ಲವಾ? ಎಷ್ಟು ಸೊಕ್ಕು ಇವಳಿಗೆ. ಹೌದೌದು, ಅದು ನಿಮ್ ಮುಂದೆ ಅಲ್ಲ, ನಿಮ್ಮನ್ ಕಂಡ್ರೆ ಊರ್ ಊರೇ ನಡಗುತ್ತೆ. ನಾನ್ ನಡಗುತ್ತೀನಿ. ಇವಳಿಗೆ ನಿಮ್ಗ ಅವಮಾನ ಮಾಡ್ಬೋದಾ? ನಿಮ್ಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ. ಅಲ್ಲ, ನನ್ಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ ನಿಮಗೆ. ಧರ್ಮಪ್ಪ, ಇವಳು ಸೊಕ್ಕು ಮುರಿಲೇಬೇಕು. ಬೇಕು ಬೇಕು ಬೇಕು. ನೋಡು ನಮ್ಮ ಹಾಲ್ಗುಡ್ಡು. ದೊಡ್ಡವರು ಊರೂರು ಲೂಟಿ ಹೊಡಿತಾ ಬುದ್ಧಿ. ಯಾರು ತೆರಡು ಬರೋ ದೊಡ್ಡೇನೆ? ಹೌದೌದು. ಸರಿ ನೋಡ, ಸರಿ ಬಲ್ಲಿ ಬುದ್ಧಿ. ದಿನ ತಪ್ಪಿಸ್ಕೊಂಡ್ರಲ್ವೇ, ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯವಿಲ್ಲ. ಕಮ ಏನಾಯ್ತು ಗಾಯ ಕಾಣ್ತಾ ಇದೆ? ನಾನ್ ಕೈದೆ ಹೆಂಗಾಯ್ತು ಅಂತ. ಅದು ಅದು ಪೊಲೀಸ್ನವ್ರು ಗುಂಡು. ಪೊಲೀಸ್ನವ್ರು ಗುಂಡು ಪುಟ್ಟ ಎಲ್ಲ ಮಾಡ್ಬೇಕು ಅಂತ ಹೇಳೋ ಸಲ ಹೇಳಿಲ್ಲ ನಿಮ್ಗೆ? ಈ ದೊಡ್ಡಯ್ಯನ ಹೆಸರು ಕೇಳಿದ್ರೆ ಊರ್ ಊರುಗಳೇ ಗಡಗಡ ಗಡಗಡ ಅಂತ ನಡೆಸ್ತವೆ. ಏಟು ವರ್ಷದಿಂದ ಕೊಳ್ಳೆ ಹೊಡಿತಾವನಿ, ಒಂದ್ಕಿ ಜನ ಪೊಲೀಸ್ ನೋಡ್ಕೊಂಡು ಬಿದ್ದೀವ್ ನಾ. ಇವತ್ತು ನಿಮ್ಮಂತವರಿಂದ ಹಿಂಗಾಗಕ್ಕಿಲ್ಲ. ಓಹೋ ಹೊಳ್ಳಿ ಹೊರಡು ಗಜ್ಜೆ. ಇವತ್ ಈಟಾನ ತಂದೋರೆ ಅದಕ್ಕೆ ಸಂತೋಷಿಸ್ಬಿಡು. ಚಿನ್ನ ಚಿನ್ನ ಅಂತಂದ್ರೆ ಬುಡೋನೇನು ಬುಟ್ಟೇನಾ? ಚಿನ್ನಾನು ಬಿಡಕ್ಕಿಲ್ಲ, ರತ್ನಾನು ಬಿಡಕ್ಕಿಲ್ಲ, ಮುತ್ತೂನು ಬಿಡಕ್ಕಿಲ್ಲ.
ನಾನ್ ಬೇರೆಯವ್ರನ್ನ ಲೂಟಿ ಮಾಡ್ತೀನಿ, ನೀನು ನನ್ನೇ ಲೂಟಿ ಮಾಡ್ತೀಯ. ನೀನ್ ಬೇರೆಯವ್ರಿಗೆ ಹುಲಿ, ನನ್ ಮುಂದೆ ಬೆಕ್ಕು. ಬೆಕ್ಕ ಏನ್ ಮಾಡ್ತದೆ ಗೊತ್ತಾ? ಏನಿಲ್ಲ ಮಾತ ಇದೆಯಾ, ನಿನ್ಗೆ ಬುದ್ಧಿ ಗಿದ್ದಿ ಆಯ್ತಾ ಇಲ್ವಾ? ಅದ್ಯಾಕ್ ಭೀಮಣ್ಣ, ಎತ್ತುಗಳ ನೋಡಿತಾ ಇದೀಯಲ್ಲ, ಅದಕ್ಕೆನಾರ ಅಪಾಯ ಆಯ್ತಾ? ಹೇಳಿ ಬಂದ್ರೆ ನಾನೇನ್ ಮಾಡಿ ಭೀಮಣ್ಣ? ಹಾ, ನಿನ್ ಕೈಗೆ ಏನ್ ಬಂದೈತೆ ದಾಡಿ? ಕೈ ಕೆಸರಾದ್ರೇನು, ಬಾಯಿ ಮೊಸರು ಅಡ್ತಾಡಿ. ಹಾ ಮದುವೆ ಮೂರ್ತ ನಿಶ್ಚಯ ಮಾಡ್ಬಿಡಿ ಅನ್ನೋದು ಅಗತ್ಯವಾಗಿ.
ಇವಳ ಯಾಕಿಂಗಾರ್ತೀಯ? ಓ ನಿನ್ನ ಯಾಸ್ಗಳ ದೋಸೆ ಹೋಯ. ಏಯ್, ಇವತ್ ಏನಾಗೈತೆ ನಿಂಗೆ? ಯಾಕಿಂಗಾರ್ತೀಯ? ಹೇಳು ಪರವಾಗಿಲ್ಲ. ಹ್ಞೂ ಹೇಳು. ಮತ್ತೆ ಅಪ್ಪನು ಮಾವನು ಆಲೇ ಇವಳ ಆಲೇ ಇವಳ
ಅಂತವನೇ ಅಂತವನೇನಾದ್ರೂ ನಮ್ ಗುಂಪಿಗೆ ಸೇರ್ಬಿಟ್ರೆ ನನ್ ಬಲ ಇನ್ನು ಎಷ್ಟೈತಿ? ಹಂಗಾರೆ ಯೋಚನೆ ಯಾಕೆ ಮಾಡ್ತೀನಿ, ಹೋಗ್ ಕರ್ಕೊಂಡ್ ಬಾ. ಅಯ್ಯೋ ಬಚ್ಚಿ, ಎಲ್ರೂ ಕಳ್ರಾಗಕ್ ಸಾಧ್ಯವಾ? ಏನ್ ಧರ್ಮಪ್ಪ ಅನ್ಯಾಯ ನಡೆದಿರೋದು? ಇನ್ನೇನಪ್ಪ ಧರ್ಮರಾಯ, ಇದೆಲ್ಲ ಯಾರು ತುಂಬ ದಾನ ಮಾಡ್ತಾ ಇದೀಯಪ್ಪ? ಸಾತು ಹೇಳೋದಕ್ಕೆ ಬಂದ್ಬಿಟ್ಟ ಹೋಗಲೇ. ಏ ನಿಮ್ಮ ನೀನ್ ಸುಡ್ತಾರಪ್ಪ, ನಾನು ವಿಚಾರಿಸ್ಕೊತೀನಿ. ಏನಪ್ಪ ವಿಚಾರಿಸ್ಕೊತೀಯ? ನಿನ್ ಯಾಣನ ಎಲ್ಲ ಇತ್ತಪ್ಪ ನನ್ ಯಾಣ? ಹಿಂಗೆ ಮಾಡ್ತಿದ್ರೆ ಆಗ್ಬಿಡ್ತದೆ. ಅಯ್ಯ ನಾನೇನಪ್ಪ ಮಾಡ್ದೆ ನಿನಗೆ? ಅಲ್ಲ ನನ್ ಯಾಣ ತಗೊಂಡು ಏನ್ ಮಾಡ್ತೀಯಪ್ಪ? ನಿನ್ನಂತ ಪಾಪಿ ಅಣ್ಣನ ಕಾಗೆ ಹಂಗಿರ್ಲಿ, ಅದು ರಾಣದ್ದು ಕೂಡ ಮುಟ್ಟಾಕಿಲ್ಲ. ಸರಿ ಯಾಕೆರ್ ದೋಸ್ತವಯ್ಯ, ಪರವಾಗಿಲ್ಲಪ್ಪ. ನೋಡಪ್ಪ, ಇದು ನಾನು ಕಡೆಯ ಸಾರಿ ಹೇಳ್ತಾ ಇರೋದು. ನಾನ್ ಎಷ್ಟಾದ್ರೂ ಜಮೀನ್ದಾರ ಆಳು, ಅದಕ್ಕೆ ನಾನು ಹಂಗಂದಿದ್ದು. ಹಂಗಂತಾಡಪ್ಪ, ನಿಮ್ ಜಮೀನ್ ನಮ್ ಸಾಹುಕಾರ ಹತ್ರ ಬೋಗಿಗ್ ಬಿದ್ದೈತೆ. ಎಲ್ಲಾರನ್ ಬೆಳೆದಿದ್ರಲ್ಲಿ ಮುಕ್ಕಾಲು ಅವ್ರ ಗೊಪ್ಸಿ, ಕಾಲು ನೀನಿಟ್ಟು. ಏನ್ ಚಿನ್ನಪ್ಪ ಧರ್ಮಪ್ಪ, 8 ವರ್ಷ ಆದ್ರೂ ಬಡ್ಡಿನೇ ತೀರಂಗಿಲ್ವಾ? ಅದೆಲ್ಲಪ್ಪ ತೀರ್ತದೆ, ಹನುಮಂತನ ಬಾಲ. ನಿನ್ ಮೊಮ್ಮಕ್ಕಳ ಕಾಲಕ್ಕೂ ತೀರಾಕಿಲ್ಲ, ನಿನ್ ಮೊಮ್ಮಕ್ಕಳು ತೀರ್ಕೊಂಡ್ರು ತೀರಾಕಿಲ್ಲ. ಯಾಕೆ ತೀರಾಕಿಲ್ಲ? ಭೀಮಣ್ಣ ಭೀಮಣ್ಣ, 3000 ಈ ವರ್ಷ ಈ ಧರ್ಮಪ್ಪ ಅವನ್ನೆಲ್ಲ ನಿನ್ ಸಾವಿರ ಬಡ್ಡಿ ಜಮಾ ಹಾಕೊಂಡು ಮಕ್ಕಳು ಬರೀ ವರ್ಷ ಉಪವಾಸ. ಇವನ್ ಧರ್ಮಪ್ಪ ಅಲ್ಲ ಕಣು, ನಮ್ ಬಾಕಿ ಯಮ ಧರ್ಮ. ಆಯ್ತಪ್ಪ, ದಣಿಯವ್ರ ಮಾತು ಕೇಳೋದು ನನ್ನ ಧರ್ಮ. ಭೀಮಣ್ಣ, ನಾನ್ ಇದು ಕಡೆ ಸಾರಿ ಹೇಳ್ತಾ ಇರೋದು, ನೀನ್ ತುಂಬಾ ಒಳ್ಳೆವನು, ಊರ ಒಳ್ಳೆ ಹೆಸರು ತಗೊಂಡಿದೀಯ, ಬೆಣ್ಣೆ ಹಚ್ಚಿ ಮಾತಾಡ್ತೀಯ. ಭೀಮಣ್ಣ, ಇದ್ರ ನಂದೇನು ತಪ್ಪಿಲ್ಲ, ನಮ್ ಯಜಮಾನ ಹೆಂಗ್ ಕೇಳ್ತಾನೋ ಹಂಗ್ ನಾ ಕೇಳ್ತೀನಿ. ನನ್ಗೆದ್ರಿಕೇನ ಬೇಕಾದ್ರೆ ಅವನ್ನೇ ಕೇಳು. ನಿಮ್ ಸಾವುಕಾರಪ್ಪನ್ನೇ ಕೇಳೋಣ ನಡಿ. ಏ ಭೀಮ, ನೀನ್ ಎದಕ್ಕೆ ಅಷ್ಟೇ ಅಪ್ಪ? ಇವತ್ತು ನೀನು ಹುಟ್ಟಿಲ್ಲ ಅನ್ಸ್ಬಿಟ್ಟಿದ ಅದ್ಯಾಗ ನೃತ್ಯ. ನಾನು 51 ವರ್ಷ ಆಯ್ತು, ಇವತ್ವರೆಗೂ ಯಾರು ನನ್ನ ಕ್ರಮ ತಂದಿರ್ಲಿಲ್ಲ ಅಂದಿದೀಯ ಅಂದ್ರು ನನ್ ಸತ್ಯ ನನ್ ಕಾಪಾಡು. ಏನ್ ಬೇಡ ಬಿಸ್ತುರ ಬಂದ್ಬಿಟ್ಟೆ, ಏನ್ ಸಮಾಚಾರ? ಓ, ಇವ್ರನ್ನ ಬೇರೆ ಕರ್ಕೊಂಡ್ ಬಂದಿದ್ದೀ, ಏನ್ ವಿಶೇಷ? ತನಿ ನೀನ್ ಸುಮ್ಕೇಳು, ಅದ್ಯಾಕೆ ಸುಮ್ಮನಿರ್ಲಿ? ಇದು ನಾನು ಕಡೆ ಸಾರಿ ಹೇಳ್ತಾ ಇರೋದು. ಏ ಸುಮ್ನೆ, ನಾನ್ ಭೀಮಣ್ಣ ಹತ್ರ ಮಾತಾಡ್ತಾ ಇದ್ದೀನಿ. ಭೀಮಣ್ಣ ಸುಮ್ನೆ ನಿಂತ್ಕೊಂಡಿಲ್ಲ, ಏನ್ ಸಮಾಚಾರ ಹೇಳು? ನೀವು ದೊಡ್ಡ ಮನಸ್ಸು ಅಲ್ವಾ? ಹೌದು, ದೊಡ್ಡ ಮನಸ್ಸನ್ನು ಮಾಡೋ ಕೆಲಸನ ಇದು. ಅದೇನಪ್ಪ ನಾನ್ ಮಾಡಿರೋದು? ನೀವು ಮಾಡ್ಲಿಲ್ಲ, ಮಾಡಿಸ್ತೀರಿ. ಯಾರಿಂದ? ನಿಮ್ ಕುಂಟುಕುಮಾರ್ಸ್ನಿಂದ. ನೋಡು, ಇದು ನಾನ್ ಕಡೆ ಸಾರಿ ಹೇಳ್ತಾ ಇರೋದು. ಹುಚ್ಚು ಬಾಯ್, ಹೋಗ್ಲಿ ಬಿಡು ಧರ್ಮಪ್ಪ. ಅಲ್ಲ ದಣಿ, ನನ್ ದೋಟಿ ನಾನ್ ಮಾಡಕ್ ಹೋದೆ, ಮುಕ್ಕಾಲ್ ಪಾಲ್ ವಸೂಲಿ ಮಾಡ್ಕೊಂಡು ಬರಕ್ ಹೋದ್ರೆ ಅನ್ಯಾಯವಾಗಿ ಇವರೆಲ್ಲ ನನ್ನ ನೆಕ್ಕಿರಿ ಬಿತ್ತು. ಅಲ್ಲ ಕಣ, ಅವ್ರು ತಿಳಿ ಬೀಳಂಗ ನೀನ್ ಯಾಕೆ ನಡ್ಕಂಡೆ? ಏ ಕುಂತ್ಕೋಬೆ, ನಿನ್ಗೆ ಎಷ್ಟು ಸಾರಿ ಹೇಳಿದ್ದೀನಿ, ಇವರೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು, ಅವ್ರು ಚೆನ್ನಾಗಿ ನೋಡ್ಕೋ ಅಂತ. ನೀ ತಪ್ಪು ಮಾಡೋದು ಅದು ನನ್ ತಲೆಗೆ ಬರೋದು. ಅಲ್ಲ ದಣಿ, ಹುಚ್ಚು ಬಾಯ್, ನೀನೊಬ್ಬ ಸೇರ್ಕೊಂಡು ಇಲ್ದೇ ತರಲೆ ಮಾಡ್ತೀಯಲ್ಲೋ. ಅಲ್ಲಪ್ಪ, ನೀವೆಲ್ಲ ಕಷ್ಟಪಡೋದು ನೋಡಿ ನನಗೂ ಅಯ್ಯೋ ಅನ್ಸ್ತದೆ ಕಣಪ್ಪ. ಭೀಮ, ಈಗ ನನ್ನಿಂದ ಏನಾಗ್ಬೇಕಪ್ಪ? ನಾ ಹೇಳ್ದಂಗೆ ನೀವು ಕೇಳ್ಬೇಕು. ಕೇಳ್ತೀನಿ, ನ್ಯಾಯವಾಗಿ ವಸೂಲಿ ಮಾಡ್ಬೇಕು. ಶಿವ ಶಿವ, ಅನ್ಯಾಯದ ವಸೂಲಿ ಜಾಯಿ ಮಾಡ್ದಾಗೆ ಇಲ್ವಲ್ಲಪ್ಪ? ಕೇಳ್ ನೋಡಿ, ಏನೇ ನಂಜ, ವರ್ಷ ವರ್ಷ ನೀ ಸರಿಯಾಗಿ ತಂದು ಕೊಡ್ತಿದ್ದೆ ಇಲ್ವೋ? ಹೌದ್ಬಿದ್ದೆ. ಎಲ್ಲ ನೀನು ಹೌದ್ಬಿದ್ದೆ. ಮತ್ ಇವತ್ ಯಾಕೆ ಹಿಂಗಾಯ್ತು? ಏನ್ರೋ ನಮ್ ಸತ್ಯ ಎದ್ದು ಕಾಣ್ತಾ ಇದೆ ನೋಡ್ದಪ್ಪ. ನಮ್ಮ ಹತ್ರ ದಯೆ ಧರ್ಮ ಇರೋದಕ್ಕೆ ಇದೇ ಸಾಕ್ಷಿ. ಭೀಮ, ನಿನಗಿನ್ನೂ ಪ್ರಪಂಚ ಗೊತ್ತಿಲ್ಲ ಕಣಪ್ಪ, ತೋರ್ಸ್ತಾ ಇದ್ರಲ್ಲ ಪ್ರಪಂಚನ. ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಹಣ ಕೊಟ್ಟು ಸಹಾಯ ಮಾಡಿದ್ದಾರೆ, ಏನ್ ಕತೆ? ಹೊಲ ಮನೆ ಬರ್ಸ್ಕೊಂಡಿದ್ದಾರೆ, ವ್ಯವಹಾರ ಮುಳ್ಳಿದ್ರಲ್ವೇನಪ್ಪ ಗಡಿಯಾರ ಟೈಪ್ ತೋರ್ಸೋಕೆ? ನಿಮಗೂ ಕಾಲ ಕೂಡಿ ಬಂದಿದೆ, ತೋರಿಸ್ತೀನಿ. ಭೀಮ ಇಲ್ಲಿ ಕೇಳು, ಏನಿಲ್ಲ ನಂಜ, ಆ ದಿವಸ ನನ್ನ ಹತ್ರ ಬಂದು ನನ್ ತಂಗಿ ಮದುವೆ, ನೀವು ಹಣ ಸಹಾಯ ಮಾಡಬೇಕು, ನನ್ ಮಾನ ಹೋಗ್ತದೆ, ಇದೇ ನನ್ ವಿಷ ತಗೊಂಡು ಪ್ರಾಣ ಬಿಡ್ತೀನಿ ಅಂತ ನನ್ನ ಕಾಲಿಗೆ ಕೇಳ್ಕೊಂಡಿಲ್ವಲ್ಲ? ನಾನು ನಿಮ್ಗೆ ಸಹಾಯ ಮಾಡಿಲ್ವಾ?
ನಾನು ಎಲ್ರಿಗೂ ಸಹಾಯ ಮಾಡಬೇಕು, ನೀವೆಲ್ಲ ಸೇರ್ಕೊಂಡು ನನ್ನ ಮೇಲೆ ಗತಿ ಕಟ್ಟಬೇಕು. ನಾನು ಇಲ್ಲದೆ ಇದ್ರೆ ನಿಮ್ಗೆ ಗತಿ ಏನಾಗ್ತಿತ್ತು ಗೊತ್ತಾ? ಇಷ್ಟೆಲ್ಲ ಮಾಡಿ ಇವತ್ತು ನನ್ನ ಹತ್ರ ವಾದ ಮಾಡಕ್ ಬಂದಿದ್ದೀರಾ? ವಾದ ಮಾಡೋ ಧೈರ್ಯ ಆಯ್ತೇನ್ರು? ಮತ್ ಯಾಕೆ ನಿಂತ್ಕೊಂಡಿದ್ದೀರಿ? ಹೋಗಿ ಇಲ್ಲಿಂದ. ಏ ನಿಲ್ರು ನಿಲ್ರು, ನಗ್ತಾ ಇದ್ದೀರಾ? ನಗಿ ನಗಿ, ಬತ್ತೀನಿ ಬತ್ತೀನಿ. ಅವ್ರ ಎದುರು ನನ್ನ ಮಾನ ತೆಗೆದು ಬಿಟ್ರಲ್ಲ ಧರ್ಮ, ಇವೆಲ್ಲ ನಾಟಕ ಕಣು. ಅದಕ್ಕೆ ನಾನೇನ ಚಂಗಲ್ ಪರದೆ ಮಾನ ತೆಗೆದ್ರು ಪರವಾಗಿಲ್ಲ, ನನ್ನ ಬೈದು ಬಿಟ್ರಲ್ಲ ಕುಂಟುಕೋದೆ ಅಂತ. ಧರ್ಮ, ನಮ್ಮಂಥವ್ರ ಹತ್ರ ನಿನ್ನಂಥವ್ರು ಇರೋದು ಇದೇ ಕೆಲ್ಸಕ್ಕೆ ಕಣು. ಧರ್ಮ, ಆ ಭೀಮನ್ ಸುಮ್ಮನೆ ಬಿಡಬಾರ್ದು, ಮುಳ್ಳಿನ ಗಿಡ ನಮ್ ಮಡಿಕೇಲಿ. ಬುದ್ಧಿ ಮನೆ ಜಪ್ತಿ ಮಾಡಿಸ್ಬೇಡಿ ಬುದ್ಧಿ, ಬೇಡಿ ಬುದ್ಧಿ, ಬಡವ ನಾನು ಕೆಟ್ಟೋಯ್ತೀನಿ ಬುದ್ಧಿ. ಒಂದು ದಯ ತೋರಿಸಿ, ದಯ ತೋರ್ತೀನಿ ಮತ್ತೆ ಮನೆ ಬಿಡೋಕ್ ಹತ್ತೈದು ದಿವಸ ಹೆಚ್ಚಾಗಿ ಆ ಬುದ್ಧಿ ಕೊಟ್ಟಿದ್ದಿತ್ತು. ಯಮಧರ್ಮರಾಯನು ಅವಧಿ ಕೊಡಲ್ಲ, ನಮ್ ತನಿಗಳು ಕೊಟ್ಟವ್ರೆ ಅಲ್ವಾ ದಣಿ? ಬುದ್ಧಿ ನಾ ತಾಯ ಮುದುಕ ಭೀಮಣ್ಣ ಇನ್ನು ಬಾಳಿ ಬರಕ್ಬೇಕಾದ ಬುದ್ಧಿ. ನಮ್ ತಣಿಗಳು ಸಾಲಾನು ಬಾಳಿ ಬದುಕೋದೆ ಕಣಯ. ಯೋ, ನೀ ಸತ್ರು ಬದುಕಿರ್ತದೆ, ನಿನ್ ಮಗ ಸತ್ರು ಬದುಕಿರ್ತದೆ, ನಿನ್ ಮೊಮ್ಮಗ ಸತ್ರು, ನಿನ್ ಮೊಮ್ಮಗನ ಕಾಲಕ್ಕೆ ಬದುಕಿರ್ತದೆ ಕಣಯ. ಧರ್ಮಪ್ಪ, ಓ ಇದೀನಲ್ಲಪ್ಪ, ಇದೇ ಕಡೆ ಸಾರಿ ನಾ ಹೇಳ್ತಾ ಇರೋದು. ಧರ್ಮಪ್ಪ, ಇದೇ ಕಡೆ ಸಾರಿ ಕಡೆ ನಾನು ಹೇಳ್ತಾ ಇರೋದು. ಏ ಎಲ್ಲ ಬೇಗ ಬಿಸಾಕ್ರು, ತಡಿ ಆ ಲೆಕ್ಕ ಸಾಕ್ರು. ಧರ್ಮಪ್ಪ, ನನ್ನಪ್ಪ, ನಮ್ ತಣಿಗಳು ಹೇಳವರಪ್ಪ ಸಾವುಕಾರ. ಹೀಗೆಲ್ಲ ಮಾಡಬೇಡಿ ಬುದ್ಧಿ, ಓದಿ ಓದಿ ದಯಾ ಕೊಡು. ಹ್ಮ್, ದಯಾ ಈಗ ಬೇಕಾಯ್ತಾ ನನ್ ದಯಾ? ಏ, ಇಷ್ಟ ದಿವಸ ತನಕ ಹಳ್ಳಿಯವ್ರನ್ನೆಲ್ಲ ನನ್ನ ಮೇಲೆ ಎತ್ಕಟ್ಟಿ ನಿನ್ನೆ ಜಮೀನ್ದಾರ್ ನಂಗೆ ಮರಿತಿದ್ದೆಲ್ಲ, ಈಗ ಎಲ್ಲಿ ಹೋಯ್ತು ತಪ್ಪು? ಸಾವುಕಾರ ಮುಖ ಬುದ್ಧಿ, ಭೀಮಾ ಏನ್ ತೆಪ್ಪು ಮಾಡಿದ್ರು ಕ್ಷಮಿಸ್ಬಿಡಿ ಬುದ್ಧಿ, ಮನಸ್ಸಾಗ ಮಾಡಿ ಕೊಡಿ ಬಿಡಿ, ಇನ್ನೂ ಹುಡುಗ್ತಾನ ಬುದ್ಧಿ. ಇದಪ್ಪ, ಚಿಕ್ಕನಿಂದ ಇವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಬೆಳೆಸಿದ್ರೆ ಇವನ್ ಯಾಕೆ ಹೀಗಾಗ್ತಿತ್ತು? ಇದು ಹುಡುಗ್ತಾನ ಅಲ್ಲ, ಹುಂಡುತನ. ಇವನ್ ಹೀಗೆ ಮಾಡಿ ಬಿಟ್ಟುಬಿಟ್ರೆ ಕೊಲೆ ಮಾಡಿಬಿಟ್ಟನು. ಏ ಕಾಳ, ಏನ್ ಮುಖ ಅಂತ ನಿಂತಿದ್ದಿ? ಎತ್ಕೊಂಡು ಬಿಟ್ಟು ನಡೆಯೋ ಎತ್ತುಗಳ. ಏ ಕಾಳ, ಎತ್ತುಗಳು ಬಿಡ್ತೆ ಮಗನೇ ನೀನು ಅಷ್ಟು ಕುಡಿದು ಬಿಡ್ತೀನಿ. ಬೇಡಿ ಬುದ್ಧಿ ಬೇಡಿ, ಎತ್ತು ಬಿಟ್ಟು ಬೇಡಿ ದಡಿ, ಅವೇ ನನ್ನ ಪ್ರಾಣ. ನಿಮ್ ಕಾಲು ಹಿಡಿತೀನಿ ಬುದ್ಧಿ, ನಿಮ್ ಕಾಲು ಹಿಡಿತೀನಿ ದಡಿ. ಬಡವರು ಬಡವ್ರಂಗಿರ್ಬೇಕಲ್ಲ, ಅವ್ರ ನಿಧಿ ಕುದುರೆ ಆಯ್ತೈತಾ? ಆ ಸಾವುಕಾರ ಮಾಡಿದ್ದು ನ್ಯಾಯ ಅಂತ ಏನಪ್ಪ? ಅನ್ಯಾಯ ಆದ್ರು ದೊಡ್ಡವರು ದೊಡ್ಡವ್ರು ಮಾಡೋ ಕೆಲಸ ಇದು. ಬೇಡವ್ವ, ಯಾರಾದ್ರೂ ಉಪಯೋಗಿಸ್ಕೊಂಡ್ರೆ ನಮ್ಗೆ ಕಷ್ಟ, ಹಿಂಗೆಲ್ಲ ಮಾಡ್ಬೇಡ ಭೀಮಣ್ಣ ಅಂತ ನಾನು ಚಿನ್ನಪ್ಪ ಎಷ್ಟೋ ಸಾರಿ ಹೇಳಿದ್ರಿ. ಅವನು ಹೊರಟ, ಹಿಂಗ್ ಮಾಡ್ಬಿಟ್ಟ. ಇದ್ರಾಗೆ ಅವ್ರದ್ದು ಏನೈತೆ ತಪ್ಪು? ಆ ಸಾವುಕಾರ ಸಿಗ್ದಾಗ್ಬಿಡ್ಬೇಕು, ನಾನೇ ಹೋಯ್ತೀವ್ನಿ. ಕೇಳ್ತೀವ್ ಅವ್ವ, ನನ್ ತಡಿ ಬೇಡ, ನಾನ್ ಸುಮ್ಕೆ ಬಿಡಾಕಿಲ್ಲ, ಹೋಯ್ತೀವ್ನಿ. ಆ ಸಾವುಕಾರ ಅಂತ ಅವ ನ್ಯಾಯ ಕೇಳ್ತೀವ್ನಿ. ಇಲ್ಲ, ನೀನು ಹೋಗ್ಬಿಡು. ನಾ ಹೋಗೇ ಹೋಯ್ತು, ಹೋದ್ರ ನಂದೇ ಕಾಣ. ನಾವೇನ್ ಮಾಡ್ಲಿ, ರೋಸ ಬಂದ್ಬಿಡ್ತು. ರೋಸ ಬಂದ್ರೆ ನನ್ ಜಾಗದಾಗ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ? ನೋಡ್ದ ಸ್ವಾಮಿಗಳ ಅವನ ಪೋಗ್ರನ್ನ ನಿಮ್ಮನ್ನೇ ಕೇಳ್ತಾ ಇರೋದು. ಏ, ಇದು ಕಡೆ ಸಾರಿ ಅವ್ರು ಹೇಳ್ತಿರೋದು. ಬುದ್ಧಿ, ನ್ಯಾಯ ಕೇಳ್ತಾ ಇವ್ನಿ. ಇವನು ಇವನ್ ತಣಿ ಬಂದು ತಮ್ಮಯ್ಯ ಅಂತ ಕಣ್ಣೀರ್ ಸುರಿಸ್ದ, ನಮ್ಮಪ್ಪ ಕಾಲ್ ಹಿಡ್ಕೊಂಡ, ಜಾಸ್ ಬದ್ದು ಬಿಟ್ಟ, ರಾಕ್ಷಸ ಮಗ ಅನ್ಸ್ಕೊಂಡು ಅನ್ನೋನ್ನ ಅಲ್ಲ ಇವ್ರಿ. ನನ್ನ ರಕ್ತ ಕುದಿಯಾಕಿಲ್ವ ಬುದ್ಧಿ? ಅದಕ್ಕೆ ತಲೆ ಬುರುಡೆ ಹೊಡೆಯದೆ ಬೇಡ ಬುದ್ಧಿ. ಅಂತ ಸಮಯದಾಗ ನಾವ್ ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗೈತಿ. ನಮ್ ಬುದ್ಧಿ ರೇಟ್ಗಿರ್ತದ, ನಮ್ ಮನಸ್ಸು ನಮ್ ಕೈಯಾಗಿರ್ತದ. ಹಾಗಂತ ಎಲ್ರೂ ಕಾನೂನು ತಮ್ ಕೈ ತೆಗೆದುಕೊಂಡ್ರೆ ಸರ್ಕಾರ ಕಾನೂನು ಯಾಕೆ ಮಾಡ್ಬೇಕು ಹೇಳು? ಅದಕ್ಕೆ ಮತ್ತೆ ಧರ್ಮಪ್ಪ, ನೀನ್ ಮಧ್ಯ ಬಾಯ್ಕೊಡ ಸುಮ್ಮನೆ, ನಾನು ಕೇಳ್ತಾ ಇರೋದು ಅವನ್ನ. ಕೇಳಿ ಬುದ್ಧಿ, ಕೇಳಿ, ಹೇಳ್ತೀರಿ.
ಅವರು ಒಂದ್ ಕಾನೂನು ನಮ್ಗೊಂದ್ ಕಾನೂನ ಹಾಗೆಂದಿಲ್ಲ ಕಾನೂನು ಒಂದೇ ಎಲ್ಲಾರ್ಗೂ ಒಂದೇ ಹಂಗಾದ್ರೆ ನಮ್ಮ ಅಪ್ಪನ ಯಾಕೆ ಕೊಟ್ಟ ನೀನ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ನಾವು ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ತಾ ಇದ್ವಿ ಸಾಯಬ್ರ ಅಷ್ಟೊಂದು ತಾಳ್ಮೆ ಎಲ್ಲಿರ್ಬೇಕು ಅವನ ಕಿರುಕುಳನ ಸಹಿಸಿ ಸಹಿಸಿ ನಮ್ಮಂತವ್ರಿಗೆ ತಾಳ್ಮೆ ಎಲ್ಲಿ ಉಳಿದಿತ್ತು ಭೂಮಿಗಂಟ ತಲೆ ತಗ್ಗಿಸ್ಬೋದು ಆಮಕ್ಕೆ ತಲೆ ಎತ್ತೇ ಎತ್ತೀವಿ ಅದೇ ತಪ್ಪು ನೋಡ್ ಭೀಮಣ್ಣ ಯಾವಾಗ್ಲೂ ತಲೆ ಸರಿಯಾಗಿರ್ಬೇಕು ಅನ್ನೋದು ಅದಕ್ಕೆ ಬುದ್ಧಿ ನಮ್ ತಲೆ ಯಾವತ್ತು ನೆಟ್ಟಿಗೆ ಇರ್ತದೆ ಬುದ್ಧಿ ಆದ್ರೆ ನಮ್ ತಲೆನ್ ತಿರ್ಸ್ಬಿಡ್ತಾರೆ ಆವಾಗ ನಾವು ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಿಲ್ಲ ಆವಾಗ ನಾವು ಏನೇ ತಪ್ಪು ಮಾಡಿದ್ರು ನಮ್ ತಪ್ಪಲ್ಲ ಬುದ್ಧಿ ತಲೆ ತಿರುಗಿಸ್ತಮ್ಮ ತಪ್ಪು ಭೀಮಣ್ಣ ಕಾನೂನು ದೃಷ್ಟಿಯಲ್ಲಿ ನೀನ್ ಮಾಡೋದು ತಪ್ಪು ನನಗೇನೋ ಅದು ತಪ್ಪಾಗಿ ತಿಳಿತಾ ಇಲ್ಲ ಬುದ್ಧಿ ಆದ್ರೆ ನೀವ್ ಹೇಳ್ತಾ ಇದ್ದೀರಾ ನಾನು ಒಪ್ಕೊತಾ ಇದ್ದೀನಿ ಏನ್ ಮಾಡೋಕಾಯ್ತದೆ ನಾನು ಕಾನೂನು ಮರವಾದಿ ಕೊಡ್ತೀನಿ ಬುದ್ಧಿ ಆದ್ರೆ ಒಂದ್ ಮಾತು ಕಾನೂನು ಕಣ್ತಪ್ಪಿಸ್ ಮಾಡ್ತಲ್ಲ ಅವ್ರಿಗೆ ಏನ್ ಮಾಡ್ತೀರಾ ಭೀಮಣ್ಣ ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದೂ ಸಾಧ್ಯವಿಲ್ಲ ತಪ್ಪು ಮಾಡಿದವನು ಒಂದಲ್ಲ ಒಂದ್ ದಿವಸ ಸಿಗಾಕೊಳ್ಳೇಬೇಕು ನೋಡು ನೀನ್ ಮೊದ್ಲೇ ಸಲ ತಪ್ಪು ಮಾಡಿದ್ಯ ಎಚ್ಚರಿಕೆ ಕೊಟ್ಟು 3 ದಿವಸ ಲಾಕಪ್ ನಲ್ಲಿ ಇಟ್ಟು 3 ತಿಂಗಳ ಅಯ್ಯೋ ಪಾಪ ಏ ಧರ್ಮಪ್ಪ ನಿಮ್ ಜಮೀನ್ದಾರ್ ಹೇಳು ಇನ್ಮೇಲಾದ್ರೂ ಇಂಥ ಕೇಸ್ಗಳಿಗೆ ಅವಕಾಶ ಕೊಡದೆ ನ್ಯಾಯವಾದ ರೀತಿಯಲ್ಲಿ ನಡ್ಕೋಬೇಕು ಅಂತ ಹೇಳು ಅವರೇನೋ ನ್ಯಾಯವಾಗಿ ನಡ್ಕೋತಿರ್ತಾರೆ ಸ್ವಲ್ಪ ಆಗಾಗ ಎಡವಟ್ಟು ಮಾಡ್ಕೊಂಡ್ಬಿಡ್ತಾರೆ ಹೇಳ್ರಿ ಹೇಳೋಗ ಹೇಳ್ತೀನಿ ಅವ್ರ ಹಣೆ ಬರಲ್ಲ ಏ ಧರ್ಮಪ್ಪ ಗಂಗಪ್ಪ ಅಲ್ಲ ತಾನೆ ನಾವಿಷ್ಟೆಲ್ಲ ಕರಾಮತ್ ನಡೆಸಿದ್ವು ನಿಮ್ಮ ತಲೆನೂ ಓಡಿತು ಇಷ್ಟಾಗಿ ಆ ಭೀಮನಿಗೆ 3 ದಿವಸದ ಪೊಲೀಸ್ ಸ್ಟೇಷನ್ ಸಜಾನ ಭಾರಿ ಅನ್ಯಾಯ ಅಪ್ಪ ಧರ್ಮ 3 ದಿನ ಆದ್ರೂ ಅವನು ಹೊರಗಡೆ ಬಂದ ನನ್ನ ಮರ್ಯಾದೆ ಎಲ್ಲಿ ಉಳಿತದು ಊರ್ ನೋಡಿರೋದು ನನ್ನ ಕೈ ಕೆಳಗೆ ಯಾರೋ ಅವನ ಹತ್ರ ಸೇರಿಸ್ಬಾರ್ದು ಮಾತಾಡಬಾರ್ದು ಅಂತ ಈಗಲೇ ಎಲ್ರಿಗೂ ಎಚ್ಚರಿಕೆ ಕೊಟ್ಬಿಡು ಯಾರಾದ್ರೂ ತಪ್ಪು ನಡೆದ್ರು ಅವ್ರು ಉಳಿಯೋಕ್ಕಿಲ್ಲ ಇದನ್ನೂ ಬೇಕಾದ್ರೆ ಹೇಳ್ಬಿಡು ತಲೆ ತನಿ ನಿಮ್ ತಲೆ ಆಯ್ತಲ್ಲ ಆ ಇನ್ಸ್ಪೆಕ್ಟರ್ ತಲೆಗಿಂತ ದೊಡ್ಡದು ಅವ್ರು 3 ದಿನ ಸಜಾ ಕೊಟ್ರು ನೀವು ಅವನ್ ಜೀವನಲ್ಲ ಸಜಾ ಅನುಭವಿಸೋ ಮಾಡ್ಬಿಟ್ರಿ ಇನ್ನ ಅವನು ಬದುಕಿದ್ರು ಸತ್ತಂಗೇನೆ ಅವನ್ ಪಾಡು ನಾಯಿ ಪಾಡೆ ದಣಿ ನನಗ್ ಸ್ವಲ್ಪ ಹಣ ಬ್ಯಾಡಿ ಬ್ಯಾಡಿ ಇಂಥ ಹೊತ್ತಿನಲ್ಲಿ ಕೇಳಿದ್ರೆ ಸ್ವಲ್ಪ ಜಾಸ್ತಿನೇ ಕೊಡ್ತೀರೇನು ಅಂತ ನೋಡ್ದೆ ನೀವ್ ಎಲ್ರು ಒಂದೇ ತರ ಕಾಣ್ತೀರಿ ಎಲ್ರಿಗೂ ಒಂದೇ ತಕ್ಕಡಿ ಒಂದೇ ಬಟ್ಟು ಮಾವಯ್ಯ ಮಾವಯ್ಯ ಯಾರದು ನಾನು ಚಲೋ ಅವ್ವ ಮೈ ಸುಡ್ತಾ ಇದ್ದೆ ಮನಸ್ಸೇ ಸುಟ್ಟೋಗಿರೋವಾಗ ಇನ್ ಮೈಗೆ ಏನ್ ಬಿಡವ ಆಯ್ತು ಕಣವ ನನ್ ಕತೆ ಮಾವಯ್ಯ ಹೌದು ಕಣವ ಇಲ್ಲಿಗೆ ಹಾಕವ ಬಂದೆ ಯಾಕೆ ನಾ ಬರ್ಬಾರ್ದಾಗಿದ್ದೆ ಚಲೋವ್ವ ನನ್ ಮನೆಗೆ ಯಾರು ಬರೋಕಾಗದು ಅಂತ ಸಾವುಕಾರ ಕಟ್ಟಿಟ್ಟಾಗಿ ಹೇಳ್ಬಿಟ್ಟನಂತೆ ಅವ ಹೇಳ್ಕೊಂಡ್ರೆ ನಂಗೇನ್ ಭಯನ ಮಾವಯ್ಯ ಚಲೋವ್ವ ಮಾವಯ್ಯ ಕುಡಿ ಮಾವಯ್ಯ ನನ್ ಬೇಡ ಕಣವ ಒಂದ್ ತೊಟ್ಟು ನೀರ್ನಾರ ಹೊಟ್ಟೆಗೆ ಹಾಕೊಂಡಿಲ್ಲ ಹೊಸಿ ಆನಾರು ಕುಡಿ ಮಾವಯ್ಯ ಬೇಡ ಕಣವ ಬೇಡ ನನಗೇನು ಬೇಡ ಹಂಗದ್ ಬೇಡ ಮಾವಯ್ಯ ಹೊಸಿ ಅನ್ನಕ್ಕೆ ಮಾವಯ್ಯ ನೀ ಇಲ್ಲಿಗೆ ಯಾಕೆ ಬಂದಿ ಮಾವ ಕಾಯಿಲೆ ಬಿದ್ದವನಿ ಊರ್ ಜನ ಎಲ್ಲ ದೂರ ಮಾಡ್ಬಿಟ್ಟವ್ರೆ ಮನೇಲಿ ನೋಡ್ಕೊಳಕ್ಕೆ ಯಾರು ದಿಕ್ಕಿಲ್ಲ ಅದಕ್ಕೆ ನೀ ಬಂದ್ಬಿಟ್ಟಿಯ ಜನ ಏನನ್ನಕ್ಕಿಲ್ಲ ಏನಾರ ಅನ್ಕೊಳ್ಳಿ ನಂಗೇನು ನಿನ್ನಪ್ಪ ನಾನ್ ಹೇಳ್ತಿವಿ ಅಂಕೆ ಬಂದ್ಬಿಡು ನಮ್ ಮರ್ಯಾದೆ ಕಳಿಬೇಡ ಹೋಗವ ನಮಗ ಸರ ನಮ್ಮನ್ ಕಾಣ್ತಾ ಐತೆ ಅದ್ರಾಗ ನಿಂಗ್ಯಾಕಲ್ಲ ಪಾಲು ಮಾವಯ್ಯ ನೀನು ಹಿಂಗ್ ಹೇಳ್ತಾ ಇದ್ದಿ ಈ ಸ್ಥಿತಿಯಾಗಿ ನಿಂಗ್ ಬಿಟ್ಬಿಟ್ಟು ನಾನ್ ಹೆಂಗ್ ಹೋಗ್ಲಿ ಈ ಪ್ರಪಂಚದಾಗೆ ಯಾರಿಗೆ ಯಾರಂತವ ಹೋಗವ ದೈವಿ ಪಂಚಾಯ್ತಿಯ ಬೇಡ ಮೊದಲು ಒಳ್ಳು ಮಾವಯ್ಯ
ತೀರಿಸ್ತೇ ನನ್ನ ಋಣ. ಮಗ ಅರ್ವಿ ಮಗ ಮಾತಾಡಿದಿರ ಹೋಗ್ತೀರ ನಿನ್ನ ಹತ್ರ ಮಾತಾಡ್ಬಿಟ್ಟು ಮನೆ ಮಾಟ ಕಾಕೊಂಡು ನಿನ್ನಂಗ ಆಗ್ಬೇಕಾ? ಹೋಗ್ ಏ ಎಂತಪ್ಪ ಯಾಕಲ್ಲ ಹೆದರಿಕೆ ಆಯ್ತದೆ? ಹೆದರ್ಕೊಂಡು ಹೆದರಿಕೆ ಆಯ್ತಾ ಆಯ್ತಣ್ಣ. ಯಾಕಲ ಸಾವುಕಾರರು ನಿನ್ ಜೊತೆಗೆ ಯಾರು ಸೇರ್ಕೊಳ್ದು ಅಂತ ಹೇಳ್ಬಿಟ್ರು. ಕೆಂಪಯ್ಯ ಜವರಯ್ಯ ನನ್ನ ಅಪ್ಪ ನನ್ ಬಿಟ್ಬಿಟ್ಟು ಹೊರಟೋದ. ಅದಕ್ಕೆ ನಾವು ಹೊತ್ತಾಕ್ಬೇಕಾ? ಅಷ್ಟರ ಸಹಾಯ ಮಾಡಿ. ಹ್ಮ್ ಬತ್ತಿ ತಾಳು. ಕೆಂಪಯ್ಯ ಜವರಯ್ಯ ಎಲ್ಲಪ್ಪ ನಮ್ಮಪ್ಪ ಕಟ್ಟಿಟ್ಟಾರ ಎಲ್ಲ ಎತ್ತಲಿಕ್ಕೆ ಬರ್ತೀರ? ಹೋಗಲೇ ಎಲ್ಲಪ್ಪ ಇಂತ ಹೊತ್ತಾಗು ಸಾಯಿ ಬರಕಿಲ್ವಾ? ನೀವೇನು ಮನುಷ್ಯ? ಇಂಥ ಹೊತ್ತಾಗೂ ಹೋಗಿ ನೋಡ್ಕೊಂಡು ಬರ್ಬಾರ್ದೇನಮ್ಮ. ಇಲ್ಲ ಅವ್ರ ಮನೆಗೆ ಯಾರು ಹೋಗಂಗಿಲ್ಲ. ಈಗ ಅವನ ಅದೃಷ್ಟದ ಬಾಗ್ಲೆ ಮುಚ್ಚೋಗೈತೆ ಅಂದ್ರೆ ಬೀದಿ ನಾವು ಬಾರಿ ನಾವು ಮನೆ ಒಳಗೆ ಕರ್ಕೊಂತೀಯ. ಚೆಲ್ವಿ ಚೆಲ್ವಿ ಬಾಗಿಲು ತೆಗಿಬೇಡ, ನೀ ತೆಗೆದ್ರೆ ನಾನು ಕೊಂಡಂಗೆ. ಅತ್ತೆ ಬಾ ಚೆಲ್ವಿ ನಮ್ಮಪ್ಪ ನನ್ನ ಬಿಟ್ಟು ಒಂಟೆ ಬದುಕಿರುವಾಗಂತೂ ಯಾರೂ ಆಗಲಿಲ್ಲ, ಸತ್ತ ಮೇಗಾದ್ರೂ ಯಾರು ಆಗ್ಬೋದು ಬೇಡವಾ ಅತ್ತೆಮ್ಮ. ಮೂರು ಜನ ಎಲ್ಲ ಬರದೆ ಹೋದ್ರು ಹೋಗ್ತಿ, ನೀವಾದ್ರೂ ಬರೋದು ಬೇಡ ಅತ್ತೆಮ್ಮ. ವಿಷದ ಬಟ್ಟಲಾಗಿ ಒಂದ್ ತೊಟ್ಟು ಹಾಳಾದ್ರೂ ಆಯ್ತೆ ಅಂತ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಅಮ್ಮ. ಚೆಲ್ವಿ ಅತ್ತಮ್ಮ ಅಯ್ಯೋ ದೇವರೇ.
ಪ್ರಪಂಚ ಏನು ಅಂತ ಇವತ್ತ ಅರ್ಥ ಆಯ್ತಪ್ಪ. ಅವನಂತರಿಗೆ ಈ ಪ್ರಪಂಚ ನಮ್ಮಂತವ್ರಿಗಲ್ಲಪ್ಪ, ನಮ್ಮಂತವ್ರಿಗಲ್ಲ. ಬಡವರು ಬಡವರಿಗೆ ಸಹಾಯಕ್ಕೆ ಬರಾಕಿಲ್ಲ ಅಂತ ಪಾಪ ಅವ್ರಿಗೂ ಎದುರಿಗೆ. ಅಯ್ಯೋ ದೇವರೇ, ಎಷ್ಟು ಜನ ಹಿಂಗೆ ಸಾಯ್ತಾ ಅವರು, ಎಷ್ಟು ಜನ ನಮ್ಮ ಪ್ರಜ್ಞೆ ಉರಿತಾವರು. ದೇವರೇ ದೇವರೇ ಕಣಿ, ಆ ಭೀಮನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾವು ಪ್ರಯತ್ನ ಪಟ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆನೇ ಆಗೋಯ್ತು ಅವನಿಗೆ. ಪಾಪ. ಏನಾಯ್ತು ಧರ್ಮ? ಅವರಪ್ಪ ಚಿನ್ನಪ್ಪ ಸತ್ತ. ಸತ್ತ ಸಾವ? ದೇವಾ ಪ್ರಪಂಚ ದೇವಾ, ಇದುವೇ ನಿನ್ನ ಪ್ರಪಂಚ, ಇದುವೇ ನಿನ್ನ ಪ್ರಪಂಚ ದೇವಾ, ಇದುವೇ ನಿನ್ನ ಪ್ರಪಂಚ. ಹೂವಿನ ಜೊತೆಗೆ ಮುಳ್ಳಿರುವ ಹಸುವಿನ ರೂಪದಿ ಹುಲಿ ಇರುವ, ಎತ್ತಲು ಸ್ವಾರ್ಥತೆ ತುಂಬಿರುವ ಪ್ರಪಂಚ ದೇವಾ, ಇದುವೇ ನಿನ್ನ ಪ್ರಪಂಚ. ಸಂತಸದಿಂದ ನಗುವಾಗ ಹತ್ತಿರ ಯಾರು ಕರೆಯುವರಿಲ್ಲ, ತಳಮಳಿಸುತ್ತಲಿ ಅಳುವಾಗ, ಎದ್ದವರನ್ನು ಬೀಳಿಸುತ್ತ ಬಿದ್ದವರನ್ನು ತುಳಿಯುವರು, ನೆಲ್ಲರು ಮಿತ್ರರು ಶತ್ರುಗಳಾಗಿ ಉಳ್ಳಿನ ಮಾರ್ಗಕ್ಕೆ ತಳ್ಳುವರು. ಇದುವೇ ನಿನ್ನ ಪ್ರಪಂಚ ದೇವಾ, ಇದುವೇ ನಿನ್ನ ಪ್ರಪಂಚ. ತನ್ನ ಆಸ್ತಿ ಕಸಿಯುವನು ಹಲವರ ರೊಟ್ಟಿ, ಒಬ್ಬನು ತಾನೇ ದೊಡ್ಡವನಾಗಲು ನಿಲ್ಲುವನು ಹಲವರ ಮೆಟ್ಟಿ. ಇಂತಹ ಮನುಜರ ಗುಣದಿಂದ ಅಮೃತವು ವಿಷವಾಗುತ್ತಿದೆ, ಧರ್ಮವು ದೂರಕ್ಕೆ ಬೆಂಕಿ ಇಟ್ಬಿಟ್ಟಿ ಅಪ್ಪನಿಗೆ. ನೀವು ಇಡ್ಲಿಲ್ಲ, ಇಡಿಸ್ಬಿಟ್ರು. ಅಲ್ಲ, ಅಪ್ಪನ ಎಣಕ್ಕೆ ಬೆಂಕಿ ಇಟ್ಟಂಗೆ ಅವ್ರ ಎಣಕ್ಕೂ ಬೆಂಕಿ ಇಟ್ಬಿಡು, ಆಗ ಸರಿ ಹೋಯ್ತದೆ. ಯಾರು ಯಾರು ನೀನು? ನಾನು ಗೊತ್ತಿಲ್ವಾ? ನನ್ನ ಹೆಸರು ಕೇಳಿದಟ್ಗೆ ಊರೂರೇ ಗಡಗಡ ಗಡಗಡ ಅಂತ ನಡಕ್ತೈತೆ. ದೊಡ್ಡಯ್ಯ ಅಂತ ಕೇಳಿದ್ಯಾ? ಅಲ್ಲ,
ಹರಡಿ ಕಾರಣ. ಹೌದು, ನಾನ್ ಕೊಳ್ಳೆ ಹೊಡೆಯೋನೆ. ಈ ಪ್ರಪಂಚದಾಗೆ ನಿನ್ನ ಎಲ್ಲರೂ ಕೈ ಬಿಟ್ರು, ನಾನ್ ಬಿಡಕ್ಕಿಲ್ಲ. ನಿನ್ನಂತ ಮನ್ಸನ್ಗೆ ನನ್ನಂತ ಮನ್ಸ ಬೇಕೇ ಬೇಕು. ದೊಡ್ಡಯ್ಯ, ನಿನ್ನಂತ ಒಂದು ಸಾವಸ್ತ ನಡೀತಾನೆ. ಅಯ್ಯೋ ವಿಚ್ಚ, ಈ ದಿನ ಈಸಾ ಕುಡಿದು ಸಾಕಾಗ್ಲಿಲ್ವ? ಇನ್ನೂ ಕುಡಿತೀನಿ ಅಂತ್ಯ. ಈ ಪಾತ್ರ ಕೊಡ್ತೀಯ ದೊಡ್ಡಯ್ಯ. ಅದರಿಂದ ನೀ ಉಳ್ಕೋತೀಯ. ಆದ್ರೆ ಮರ್ತು ಸತ್ತೋಯ್ತದೆ ದೊಡ್ಡಯ್ಯ. ಹೋಗ್ಲಿ, ನಿಂಗ್ ಸುಖ ಸಿಗ್ತೈತೆ. ಮೈಗೋ ಮನಸ್ಗೋ ಮನಸ್ಸು ಉಳ್ಕೊಂಡಿದ್ರಲ್ವಾ, ಈ ಪ್ರಪಂಚದಾಗೆ ನಿನಗೆ ಮನೆ ಮಠ ಏನು ಉಳಿದಿಲ್ಲ. ನಿನ್ನ ಅಪ್ಪ ಸತ್ತ, ಇಲ್ಲ ಈ ಜನ ಸಾಯಿಸ್ಬಿಟ್ರು. ನೀನ್ ಮಗ ಅನ್ನಿಸ್ಕೊಂಡು ಹೇಗ್ ಸಹಿಸ್ಕೊಂಡಿದ್ಯ? ಈ ಊರಿನವರು ನಿನ್ನ ಬೇರೆ ಮಾಡ್ಬಿಟ್ರು. ಹೆಂಗಿರ್ತೀಯ ಈ ಊರ್ನಾಗೆ? ಅನ್ನನು ಸಿಗಾಕಿಲ್ಲ, ನೀರುನು ಸಿಗಾಕಿಲ್ಲ. ದುಃಖನೆ ತಿನ್ಬೇಕು, ನೀರ್ನೇ ಕುಡಿಬೇಕು. ಹೇಳು ಹೇಳು. ಹೌದು, ಏನ್ ನ್ಯಾಯವಾಗಿದ್ರು ನಿನಗ ಅನ್ಯಾಯ ಮಾಡು. ಅನ್ಯಾಯಕ್ಕೆ ಅನ್ಯಾಯ ಯಾಕೆ ಮಾಡಬಾರ್ದು ನೀನು? ನಾನು ನಿನ್ನಂಗೆ ಇನ್ನ ಮೇಲೆ ಒಳ್ಳೆ ಓ ಅದ್ರಾಗ ಏನಾಯ್ತ ತಪ್ಪು? ನಾವು ರಾತ್ರಿಯಾಗಿ ಎಲ್ಲಾರ ಕಣ್ ತಪ್ಪಿಸಿ ದರೋಡೆ ಮಾಡ್ತೀವಿ, ಆದ್ರೆ ಕೆಲವರು ಹಗಲಾಗೆ ಎಲ್ಲಾರ ಕಣ್ ಮುಂದೇನು ದರೋಡೆ ಮಾಡ್ತಾರೆ. ಸಾಯೋಕ್ಕೂ ಬಿಡದೆ ಬದುಕೋಕ್ಕೂ ಬಿಡದೆ ತಲೆ ಮನಸ್ಸು ಹಂಗ್ ಮಾಡ್ತಾರೆ. ಹಂಗ್ ಮಾಡಿನೋ ದೊಡ್ಡ ಮನಸ್ಸು ಅನ್ನಿಸ್ಕೊಂಡು ಮೆರೀತಾರೆ. ನನ್ನ ಜೊತೆಯಾಗಿ ಈ ಲೋಕನ ಓದಿ ಅದು ನಿಂದಾಯ್ತದೆ. ಕೈ ಎತ್ತು ಕಾಲಿಗೆ ಬೀಳ್ತದೆ, ನೀ ಕೂಗಾಕು ಅದು ಬಾಯಿ ಮುಚ್ಕೋತದೆ. ಹೂ ನಂಗಿದ್ರೆ ಹೊಸ್ಕಾಗ್ತದೆ, ಮುಳ್ಳಂಗಿದ್ರೆ ದೂರ ಓಡ್ತದೆ. ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಮಗ. ಬುದ್ಧಿ ಬೇಡಿ, ಎತ್ತು ಬಿಟ್ಟು ಬಡಿ ಬಡಿ. ಅವೇನನ್ನು ಪ್ರಾಣ? ನಿನ್ ಕಾಲಿಡಿತೀನಿ ಬುದ್ಧಿ. ಅಪ್ಪ ನಿನ್ ಕಾಲಿಡಿತೀನಿ ನನಿ. ನಮ್ಮಪ್ಪ ಸತ್ತು ಬಿಟ್ಟವ್ರೆ, ಎಲ್ಲ ಎತ್ತದಕ್ಕೆ ಬರ್ತೀರ? ಹೋಗಲೇ ಎಲ್ಲಪ್ಪ, ಇಂತ ಹೊತ್ತಾಗೂ ಸಾಯಕ್ ಬರಕಿಲ್ವ? ನೀವೇನ್ ಮನ್ಸಿನ ಬತ್ತೀನಿ ದೊಡ್ಡಯ್ಯ ಬತ್ತೀನಿ. ಇವತ್ತಿನಿಂದ ನೀನು ಹೊಸ ಮನ್ಸ್ನೆ ಆ ಭೀಮ ಅಲ್ಲ ಇನ್ನೊಬ್ಬೀಮ. ರಚಿ, ಈರ್ಸೂರ್ನ ಕರ್ಕೊಂಡ್ ಬಂದ್ಬಿಟ್ಟಿವಿ, ಹೆಂಗ ನೋಡು. ಅವನಿಗೆ ಹೊಸಿ ಖುಷಿ ಮಾಡವಾ? ಭೀಮಾ ಏನು ಯೋಚನೆ ಮಾಡಬೇಡ, ಎಲ್ಲ ಸುರು ಹೋಯ್ತದೆ, ಖುಷಿಯಾಗಿರು. ನೀ ಕಣ್ ಮುಂದೆ ಇದ್ ಬಿಟ್ರೆ ಎರಡು ಗಡಿಗೆ ಕುಡ್ದಂಗ ಆಯ್ತದೆ. ಹೊಸ ನಂಟುಂಗು ಕೊಡು. ಭೀಮಾ ಸುರಾಜ್ಗು ಇದೇನ್ ಮಜ್ಗನ? ಈಗಲೂ ಗೊತ್ತಾಗಕ್ಕಿಲ್ವಾ ಅದು ಎಂಡ ಎಂಡ? ಯಾಕೆ ಬದ್ರಕೊಂಡ್ಬಿಟ್ಟ? ಹೊಸಿ ಕುಡ್ದ್ ನೋಡು. ಕುಡ್ದವ್ರು ನೋಡಿವಿನಿ, ನೋಡೋಕು ಮಾಡಕ್ಕೂ ವ್ಯತ್ಯಾಸ ಆಯ್ತೆ. ಒಂದು ಗುಟ್ಟಕು ಜುಲ್ ಮಾಡದ್ ನನ್ ಕೋಪ ಬಂದ್ಬಿಡ್ತದೆ. ಹೋಗ್ಲಿ ಬಿಡು. ಲಚಿ ಎಲ್ರು ಕೇಳಿ, ಭೀಮಾ ನಮ್ ಜೊತೆ ಆಗ ಸೇರಿದ್ಕೆ ಇವತ್ತು ಹಬ್ಬ ಮಾಡವ ಹಬ್ಬ.
ತುಂಬಿಕೊಂಡು ಬಾಯಿನಾಗಿ ಜೀನ್ ಸುರಿಸ್ತೀಯಾ? ಇಲ್ಲಪ್ಪ ಭೀಮಾ, ಹಾಗೇನಿಲ್ಲಪ್ಪ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವ. ತಲೆ ತಗ್ಗಿಸ್ದವ್ರ ತಲೆ ತೆಗಿತೀಯಾ, ತಲೆ ತೆಗಿಯೋಕ್ ಬಂದ್ರೆ ಕಾಲಿಗೆ ಬೀಳ್ತೀಯ ಅಲ್ಲ ಭೀಮಾ? ಎದುರ್ಕೊಂಡ್ರೆ ಎದುರಿಸ್ತೀಯ, ಎದುರಿಸೋಕ್ ಬಂದ್ರೆ ಅಲ್ಲ ಭೀಮಾ. ನೀನ್ ಏನ್ ಬೇಕಾದ್ರೂ ಹೇಳು. ಕೇಳ್ತೀಯ? ನಾನು ಕೇಳ್ತಿದ್ದೆ, ನಮ್ಮಪ್ಪನು ಕೇಳ್ತಿದ್ದ,
ಈಗ ನೀನ್ ಕೇಳ್ತೀಯ, ಯಾಕ ಗೊತ್ತಾ? ನಿನ್ನ ಪ್ರಾಣ ನನ್ನ ಕೈಯಾಗೈತಿ, ಈ ಬಂದೂಕದ ತುದಿಯಾಗೈತಿ. ಏನ್ ಹೇಳ್ತೀಯ ಭೀಮಾ? ಬೇಕಾದ್ರೆ ನಿನ್ ಹೊಲ ಮನೆ ಗದ್ದೆ ಎಲ್ಲ ವಾಪಸ್ ಕೊಟ್ಬಿಡ್ತೀನಪ್ಪ. ಮನೆ ಗದ್ದೆ ಹೊಲ ಎಲ್ಲ ವಾಪಸ್ ಕೊಟ್ಬಿಡ್ತೀಯ ಅಲ್ಲ? ನಮ್ಮಪ್ಪನ ಪಿರಾಣ ಕೊಡ್ತೀಯ ಅಪ್ಪ? ಅವನ ಆಯಸ್ ಮುಗಿದೋಗಿತ್ತಪ್ಪ. ಅವನ ಆಯಸ್ಸು ಮುಗಿದೋಗಿತ್ತು ಅಥವಾ ನೀನು ಮುಗಿಸ್ಬಿಟ್ಟು? ಬೇಕಾದ್ರೆ ನಿನ್ ಸಾಲನ ಮಾಫ್ ಮಾಡಿಬಿಡ್ತೀನಿ, ಪಾಪ ಪತ್ರಾನು ಹೊಡೆದು ಹಾಕ್ಬಿಡ್ತೀನಪ್ಪ. ನಿನ್ ಕಾಲ ಮೇಲೆ ಬಿದ್ದ ಗೆಳೆತಿದ್ರಿ, ನಮ್ಮಪ್ಪನು ಹುಡ್ಕೊಳ್ತಿದ್ದ. ನಾನು ಹಿಂಗಾಗ್ತಾನೆ ಇರ್ಲಿಲ್ಲ, ನೀನು ನನ್ನ ಕಾಲಕ್ಕೆ ಬೀಳ್ತಾ ಇರ್ಲಿಲ್ಲ. ಪರಿಚಾಲೆ ಒಳ್ಳೆಯವರನ್ನ ಕಂಡ್ರೆ ಕಾಲಾಗಿ ತುಳಿತಾರೆ, ಕೆಟ್ಟವರನ್ನ ಕಂಡ್ರೆ ಎದರ್ಕೊಂಡು ಎದರ್ಕೊಂಡು ಸಾಯ್ತಾರೆ. ನೀನು ಅನ್ಗೇಲ್ಲ ಕ್ಷಣದಾಗ ನೀನು ಪುಡಾಯಿಸ್ಬಿಟ್ಟಾಯ್ತಿಬಿಟ್ರೆ ನಿನಗೆ ದುಃಖ ಆಗತ್ತಾಗಕ್ಕಿಲ್ಲ, ಬಡವರ ಕಷ್ಟ ಆಗತ್ತಾಗಕ್ಕಿಲ್ಲ, ಬಟ್ಟೆ ಉರಿ ಗೊತ್ತಾಗಕ್ಕಿಲ್ಲ. ನಿನ್ನ ಪಿರಾಣ ಚಡ್ಪಡಿಸ್ತಾ ಚಡ್ಪಡಿಸ್ತಾ ಸಾಯ್ಬೇಕು. ಎಚ್ಚರಿಕೆ ಕಾಯ್ತಾ ಇವನಿ ಜಪ್ಜಾರ ಮಡಕ. ನನ್ನ ಕೋಳಾರದಲ್ಲಿ ಯಾವ ಪಡವನ್ನು ಕೋಳಾಡಿಸ್ಬೇಡ. ಕೋಳಾಡಿಸಿದ ಕೇಳಿದೆ ಅವತ್ತೇ ನಿನಗೆ ಅವನಿಂದ ಕಾಗದ ಬಂದ್ಬಿಟ್ಟೈತೆ ಅಂತ ತಿಳ್ಕೊ. ಇಲ್ಲಪ್ಪ, ಇನ್ಮೇಲೆ ಯಾರಿಗೂ ಮಾಡಕ್ಕಿಲ್ಲ. ಸಚ್ಚವಾಗಲು ಮಕ್ಕಳ ಅನುಭವಿ ನೀನು ಮಕ್ಕಳು ಅಪ್ಪರ ಅನುಭವಿ ನಿಮ್ಮ ಅಪ್ಪ ಯಾವತ್ತೂ ಸತ್ತು ಇದು ದೇವರ ಅನುಭವಿ. ಹಂಗಿದ್ರೆ ಆ ದೇವರನ್ನ ಮನಸ್ಸಿನಾಗ ಮಾಡ್ಕ ಜೇಬನಾಗ ಮಾಡ್ಕೋಬೇಡ. ನಾನು ಬರ್ತೀನಿ, ನೆಪ್ತಿರ್ತದ ಐತೆ. ನಿನ್ನ ನನ್ನ ಶತ್ರುನ್ ಕ್ಷಮಿಸೋದೆ, ಆಗಿ ಪಿಸ್ತು ನನ್ನ ಕೈಲಿಲ್ಲ ತಪ್ಪಿಸ್ಕೊಂಡು ಹೋದೆ, ಈಗ ಬಿಟ್ಟೆನ ಸುಟ್ಟು ಹಾಕ್ಬಿಡ್ತೀನಿ. ನಿಮ್ ಕಾಲೇ ಬೆಳ್ತೇನೆ ಕಣಿ. ಧರ್ಮಪ್ಪ ಅವ್ರದ್ದು ಏನು ತಪ್ಪಿಲ್ಲ ಕಣಿ. ಎಲ್ಲಿದ್ದಾರೆ ಧರ್ಮಪ್ಪ? ಎಲ್ಲಿದ್ದೀನಪ್ಪ ಧರ್ಮ? ಧರ್ಮ, ನಾ ನಿನ್ ಭೀಮಾ ಅಂತ ತಿಳ್ಕೊಂಡಿದ್ದೆ ಕಣ. ನಾನು ಕಾಣಿಸ್ತೀನ ದಣಿ? ಹೌದು ಧರ್ಮ, ನನ್ನ ಕರ್ಮ. ಎಲ್ರು ನನಗೆ ಭೀಮನಂಗೆ ಕಾಣಿಸ್ತಾರೆ. ರಾತ್ರಿ ಇಲ್ಲಿಗೆ ಬಂದು ನನ್ನ ಎದುರಿಸುವುದ? ಇಲ್ಲಿಗೂ ಬಂದಿದ್ದ ಮನೆ ಹಾಳ. ಇಲ್ಲಿಗೂ ಅಂದ್ರೆ
ಏನ್ ಹೇಳಿ ತಣಿ, ಅವನು ನಮ್ಗಳನ್ನೆಲ್ಲ ಮರ ಕಟ್ಟಾಕ್ಬಿಟ್ಟು ನಮ್ಮ ದವಸದ ಗಾಡಿಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟ. ಸ್ವಲ್ಪ ಹೊತ್ತಿನ ಮೇಲೆ ಪೊಲೀಸ್ನವ್ರು ಬಂದು ನಮ್ಗಳನ್ನೆಲ್ಲ ಬಿಡಿಸಿ ಮರೆ ಕಳಿಸ್ಬಿಟ್ಟು ಅವನಿಗ ಪಟ್ಟೆ ಕಳ್ಳ ಆಗ್ಬಿಟ್ಟವನೇ ತಣಿ. ಆಗ್ಲಿ, ಅವನ್ ಇನ್ನೂ ಏನೇನ್ ಮಾಡ್ತಾನೋ ನೋಡ್ಕತೀನಿ. ಹೇಳ್ದ ಹೇಳ್ದ ಅವನ್ ಪ್ರತಾಪವ, ನಾ ಏನ್ ಹೇಳ್ತಿದ್ದೆ, ಈಗ್ಲಾದ್ರೂ ಅವನ್ ಬಣ್ಣ ಬಯಲಾಯ್ತಾ ಇಲ್ವಾ? ನನ್ ಮಾತಿನಲ್ಲಿ ಈಗ್ಲಾದ್ರೂ ನಂಬಿಕೆ ಬಂತಾ? ಅದಕ್ಕೆ ಅವನ್ ಮರ್ತು ಬಿಡು. ನಾ ಹೆಂಗವ ಮರೀಲಿ? ಹಂಗಾರೆ ಕಳ್ಳ ಹೆಂಡತಿ ಎನಿಸ್ಕೊಂತೀಯ? ಅವ ಹಂಗಾಗ್ಬಿಟ್ಟ ಹಿಂಗಾಗ್ಬಿಟ್ಟ ಅಂತ ಎಲ್ಲಾರು ಹೇಳವ್ರೆ, ಆದ್ರೆ ಅವ ಯಾಕ ಹಂಗಾದ ಅಂತ ಒಬ್ರು ಯೋಚನೆ ಮಾಡರಿ. ಅದಕ್ಕೆ ನೀ ಯೋಚನೆ ಮಾಡ್ತೀಯ? ಈಗ ನಾವು ನೋಡಿರೋ ಗಂಡನೇ ನಿಮ್ ಮದ್ವೆ ಆಗು. ಆಗಕ್ಕಿಲ್ಲ, ನನ್ ಪಿರಾಣ ಅವ್ರದ್ದು ಆಗಕ್ಕಿಲ್ಲ.
ನಾನೇ ನಿನ್ ಭೀಮ ಅಲ್ಲ, ನಿನ್ನ ನೋಡ್ಬೇಕು ಅಂತ ಕರೆಸ್ತೇ ಚೆಲುವಿ ಚೆಲುವಿ. ಚೆಲುವಿ, ಇವತ್ತು ನನ್ನ ಕೈಯಿಂದ ನೀ ತಪ್ಪಿಸ್ಕೊಳ್ಳಾರೆ ಚೆಲುವಿ. ನೆರಳಾಗಿರೋದು ನೀನ್ ಬೇಡ, ನಾನು ಹೊಸ ಪ್ರಪಂಚ ಕರ್ಕೊಳಕ್ಕೆ ಬಂದ್ಬಿಡ್ತೀನಿ ಬಂದ್ಬಿಡು, ಇದು ನಾವೆಲ್ಲ ಹೇಳ್ಕೊತೀನಿ. ಏನ್ ಭೀಮಣ್ಣ, ನಾವು ಹೊಸ ಕೀರ್ಕೊಂಬಂದಾಗಿದ್ದೀಯಾ? ಅದು ಒಣಗುವ ಘಟ್ಟ, ಆಮೇಲೆ ಕಸ್ದಾಗ ಎಸ್ ಬಿಡ್ತಾರೆ.
ಆದ್ರೆ ಹುಳ್ಳಿಗೆ ಆ ಪುರಸ್ಕಾರನೂ ಬೇಡ, ಆ ತಿರಸ್ಕಾರನೂ ಬೇಡ. ಒಳ್ಳೆ ಮನ್ಸರು ಯಾವ್ರ ಹಂಗೆ ಯಾವನ್ನ ಕಲ್ಲಾಗಿ ಮಾಡಿ ಕುಡ್ಸವನಲ್ಲ ಮನ್ಸ. ಆವತ್ತು ಇವತ್ತು ನಂತ ವಿದ್ಯುತ್ ಮನಸ್ಸನ್ನ ಕೆತ್ಕೊಂಡ್ಬಿಟ್ಟು ತಾವು ಬಡ್ಕಲಿಲ್ಲ, ನಂತ ವಿರೋಕು ಬಿಡ್ಲಿಲ್ಲ. ಪಾಪ ಕೆಲ್ಸ ಮಾಡ್ತಾ ಇದ್ವಿ ಪಾಪ. ಹೆಚ್ಚಾಗಿರೋರು ಬಡವ್ರ ಹತ್ರ ಇರೋದನ್ನು ಕಿತ್ಕೊಳ್ಳೋದಕ್ಕೆ ಯತ್ನ ಮಾಡದಿರ ಹೋಗಿದ್ರೆ ಪಾಪ ಯಾರು ಮಾಡ್ತಿದ್ರು ಚೆಲ್ವಿ? ಸರಾಸ್ ಭೀಮಾ ಬಹು ಸಂದಾಗಿರದೆ ಇದು ನಮ್ಮ ಮಾವನ ಮಕ್ಕಳು ಅಂದ ಚೆಲ್ವಿ ನಮ್ಮ ಯಜಮಾನ. ಆ ಇಬ್ರಿಗೂ ಇಲ್ಲೇ ಲಗ್ನ ಮಾಡ್ಬಿಡವಾ, ಏನವ ನಿನ್ಗಿಲ್ಲೇನು ಕಷ್ಟ ಇರಾಗಿಲ್ಲ, ಬಹು ಸಂತೋಷವಾಗಿರ್ತೀವಿ. ಇದು ವಚ್ಚಾರ ಬತ್ತ ಬತ್ತ ಸರ್ ಹೋಯ್ತಾಳೆ ಬಿಡು ಸಮಾಧಾನ ಮಾಡು. ಲಕ್ಷಿ ಅಳ್ತಾರ ಅಳೋ ಕಾಲ ಬಂದೈತು, ನಗು ಕಾಲ ಬಂದೈತೆ. ಬೇಡ ನನಗಂತೂ ನಗು ಕಾಲ ಬೇಡ. ಕಷ್ಟ ಎಲ್ಲ ತೀರೋಯ್ತು ಚೆಲ್ಲಿ. ಇಲ್ಲ ಇದ್ದಾಗೆ ಸುರು ಅಂದ್ರೆ ಆ ಕಷ್ಟಗೆ ಸುಖ ಇತ್ತು, ಈ ಸುಖ ಈ ಕಷ್ಟ ಐತೆ. ನೀನವ್ರಂಗೆ ಆಗ್ಬೇಡ ಆಗ್ಬೇಡ ಚೆಲ್ವಿ. ಆವತ್ ನಾನು ಎದುರ್ತಾ ಇದ್ದೆ, ಇವತ್ ನಾನು ಎದುರ್ತಾ ಇವನೇ. ವಂಶ ಮರ್ಯಾದೆ ಕಳಿತೀಯ ವಂಶ ಮನೆ ಮನೆ ಎಲ್ಲೂ ಉಳಿದೈತೆ ಚೆಲ್ವಿ. ನಾನು ಸೇರೆ ತೀರಿಸ್ಕೋಗಂತ ಬಡೋಕಿಲ್ಲ ಬಡೋಕಿಲ್ಲ ಚೆಲ್ವಿ. ನಿನ್ಗೇನು ಹೇಳ್ಬೇಡ ಚೆಲ್ವಿ. ಭಗವಂತ ನನ್ನ ಕ್ಷಮಿಸ್ಬಿಡಪ್ಪ. ಬರಲಿ ಯಾಕಲೆ ಸೋಮಣ್ಣ, ನೇಣ ಕಣ್ಣು ಪ್ರಾಣ ಕಳ್ಕಂತಿದೆಯಲ್ಲೋ. ಬೇರೆ ದಾರಿಲ್ಲ ಭೀಮಣ್ಣ. ಅಂದ್ರೆ ಬರಲು ಕೂಗುವಕ ಬೇರೆ ದಾರಿಲ್ಲ ಭೀಮಣ್ಣ. ಎಷ್ಟು ದಿವಸ ಮಾನವಾಗಿ ಬಾಳ್ತಿದ್ದೆ, ನಾಳೆ ಸಾವುಕಾರಪ್ಪ ನನ್ನ ಮನೆ ಹಾರಾಜಾಗ್ತಾನೆ. ನಾನು ಹೆಂಗ್ ಬದುಕಿರ್ಲಿ ಭೀಮಣ್ಣ, ನಾನು ಹೆಂಗ್ ಬದುಕಿರ್ಲಿ. ನೀವು ಸಾವುಕಾರಪ್ಪ ನಿನ್ನ ಮನೆ ಹಾರಾಜಾಗ್ತಾನ. ಬೇರೆ ಐತಿ ಭೀಮಣ್ಣ, ದುಡ್ಡಿಲ್ಲ ಭೀಮಣ್ಣ. ಸೋಮಣ್ಣ ಸಂತೋಷವಾಗಿ ತಂಗಿಲ್ಲ ಮಾಡ ಹೋಗು. ಹಿಂಗೆಲ್ಲ ಇನ್ನೊಂದ್ ಕಿತ ಮಾಡ್ದೆ ನಿನ್ ಕಾಲು ಮುಡಿದು ಕೈ ಕೊಡ್ತೀನಿ ಸಾರ್. ತಂಗಿಲ್ಲ ಭೀಮಣ್ಣ. ಸಾವುಕಾರ ಎಷ್ಟು ಮನೆ ನಿಂಗೆ ಹಾಳು ಮಾಡ್ತೀಯೋ, ನಿನ್ನ ಆಟ ಮುಗಿಯೋ ಕಾಲ ಬಂತು. ಇವತ್ತೇನ್ ಬಹು ಖುಷಿ, ಸಂದಾಗಿರೋ ಬೇಟೆನೆ ಸಿಕ್ಕಿರ್ಬೇಕು. ಪಗದ ತೋಡ್ಬೇಕು ಭತ್ತದ ಮೂಟೆ ಮುಟ್ಟಿಗಳೇ ಮೂರು ಕಬ್ಬಿಣದ ಪೆಟ್ಟಿಗೆ ತುಂಬಾ ಹಣ. ಅಲೆ ಎಲಿ ತತ್ತಾನೆ ಬಿಬಾ ಎಲ್ಲೈತೆ, ಯಾಕೆ ಬರೀ ಕೈ ಆಡ್ತಿ? ಅಡೇ ಮನಸ್ಸ ಬರೋವಾಗ ಬರೀ ಕೈನಾಗೇ ಬರ್ತಾನೆ, ಹೋಗೋವಾಗ ಬರೀ ಕೈನಾಗೇ ಹೊಂಟೋಯ್ತಾನೆ. ಭೀಮಣ್ಣ ನೀವು ಅಟ್ಟೆ ನಾನು ಅಟ್ಟೆ, ಅದಕ್ಕೆ
ಎಲ್ಲ ಏನ್ ಮಾಡ್ದೆ? ಹಂಚ್ಬಿಡ್ತೆ. ಯಾರಿಗೆ? ಬಡವರಿಗೆ. ಆ ಇರೋರ್ ತಾವಿಂದ ದೋಚ್ಚೆ ಇದೇ ಇದ್ದವ್ರು ಕೊಟ್ಬಿಟ್ಟೆ ತಪ್ಪೇನಕ್ಕೆ? ಎಸ್ಕಾರ ಕೊಟ್ಟವ್ರು ಯಾರು ನಿಂಗೆ? ನಾನೇ ತಗೊಂಡೆ. ಏನ್ ದೂರ ಬಂದ್ಬಿಟ್ಟ? ನೀವೇ ತಾನೇ ಕರ್ಕೊಂಡ್ಬಂದವ್ರು. ಇವಾ ನಿಮ್ಗೇನ್ ಆಗ್ಬಿಡ್ತು? ದಾರಿ ಸಿಕ್ತು. ಯಾವ ದಾರಿ? ಪಾಪದಾಗ ಒಂದ್ ಪುಣ್ಯ ದಾರಿ. ಈ ಚಿತ್ರ ಪಾಪದಾಗ ಪುಣ್ಯ ಐತೆ. ಪಾಪಿಗಳ ಕೈಯಾಗಿಂದ ಕಿತ್ಕೊಳ್ಳೋದು, ಬಡವ್ರಿಗಂಚಿ ಪುಣ್ಯ ಕಟ್ಕೊಳ್ಳೋದು. ಹುಷಾರ್ ನಂಗೆ ತಾಯಿ ಮಾಡ್ತೀರಿ? ಮಾಡ್ತೀನಿ. ಯಾಕಂತ ಕೂಗಾಕ್ತಿ? ನನಗೆ ಸರಿ ಅಂತ ಗೊತ್ತಾದ್ನ ನಾನು ಮಾಡೇ ಮಾಡ್ತೀನಿ. ನನ್ನ ದಾರಿಗೆ ಆ ದ್ಯಾವ್ರೆ ಅಡ್ಡ ಬಂದ್ರು ಯಾರು ತಡೆಯಕ್ಕ ಏನಂದ? ನೀವು ಪಾಲು ಕೇಳಬಾರ. ಇಬ್ರು ಸೇರಿ ದೋಚವ ನಮಗ್ ಬೇಕಾದಷ್ಟು ಸಿಗ್ತೈತಿ. ಬಾವಿ ನೀವು ಗುಂಪಿನ ಹೊಡಗಿರು, ನಿಮ್ ಕೆಲಸ ದೋಚೋದು. ನಂದಂಗಲ್ಲ ಸೇಡು, ನಾನ್ ದೋಚ್ತೀನಿ ಬಡವ್ರಿಗೂ ಹಂಚ್ತೀನಿ. ಯಾರು ಅಡ್ಡ ಬರಬಾರದು. ನನ್ ತಲೆ ಮಂದ ಅದೆಲ್ಲ ನನ್ ಗೊತ್ತಾಯ್ತಿಲ್ಲ. ಬಾವಾಗ ಮತ್ತೆ ಹೊಂಟಿಯ? ಚಲೋ ಬಾ. ಇವತ್ತು ದೊಡ್ಡ ಜಾಗ ಕೊಂಡಿದೀವಿ, ಲಕ್ಷಾಂತರ ರೂಪಾಯಿ ಸಿಕ್ಬಿಡ್ತದೆ. ಆಮೇಲೆ ಈ ಕೆಲಸ ಬಿಟ್ಟು ಬಿಟ್ರು ಪರವಾಗಿಲ್ಲ. ಎಲ್ಲಾನ ದೂರ ಹೊಂಟೋಗಿದ್ ಬಿಡವ? ಎಲ್ಲೋಯ್ತೀರಿ ದೂರ, ಎಲ್ಲೋದ್ರೂ ನ್ಯಾಯದ ಕೈ ನಿಮ್ನ ಬಿಡಕ್ಕಿಲ್ಲ. ಒಂದೇ ಒಂದ್ ಕಿತ್ತ ತಡಿಬಾರ. ತಡಿತೀವ್ನಿ ಎಷ್ಟು ದಿನ ಮಾಡಿ ಸಾಕು ನೀನು? ಚಲ ಬಾಬಾ, ನೀ ಸುಮ್ಕಿ ಎದ್ರಕೊಂತಿದ್ಯ. ನನಗಾಗಿ ನಾನು ಎದುರ್ತಾ ಇಲ್ಲ, ನಿಮಗಾಗಿ ಎದುರ್ತೀವ್ನಿ. ಕಡ್ಡಯ್ಯ ನೀನ್ ಬೇಡ್ಕೋತೀನಿ, ಇದನ್ನ ಬಿಟ್ಬಿಡು. ಬಿಟ್ಬಿಟ್ರೆ ನಮ್ ಬದುಕಿಂಗ? ನೀನ್ ಬಾಳ್ತಾ ಇರೋದು ಬದುಕ
ಯಾವ ಹೊತ್ನಾಗಿ ಸಿಕ್ಬಿಡ್ತೀವೋ ಅಂತ ಒಂದೊಂದ್ ಕ್ಷಣನೂ ಎದುರ್ಕೊಂಡು ಸಾಯ್ತೀರಾ. ದೊಡ್ಡಯ್ಯ, ಪರಪಂಚದ ಕಣ್ಣಿಂದ ತಪ್ಪಿಸ್ಕೊಂಡ್ರು ಅದ್ಯಾವ್ರ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ. ಮುಳ್ಳಿನ ಜೊತೆ ಆಡ್ತೀರಾ, ಒಂದಲ್ಲ ಒಂದಿನ ಆ ಮುಳ್ಳು ನಿಮ್ನೇ ಕಿತ್ತೆ ಬಿಡಕ್ಕಿಲ್ಲ. ತಲ್ಲಿ, ನಾವೇ ಮುಳ್ಳು, ಮುಳ್ಳು ನಮ್ಗೇನ್ ಮಾಡ್ತಾರೆ? ನೋಡ್ತೇವೆ ಬಾಬಾ, ನಾವು ಈಗ ಹೋಗಿ ಬಂದ್ಬಿಡ್ತೀವಿ, ಆಮೇಲೆ ಏಟಾನು ಉಪದೇಶ ಮಾಡೋ ನಾವು ಕೇಳ್ತೀವಿ. ನಮ್ ಗೊತ್ತಾಗ್ತದೆ ಅಯ್ಯ ಲಕ್ಷಿ, ಯಾವತ್ತೂ ಇಲ್ದೇ ಹೆದರಿಕೆ ಇವತ್ತು ಬತ್ತಾಯ್ತಾ? ನಾನು ಇವತ್ತು ಕೊನೇ ಬಾರಿ ಹೋಗಿ ಬಂದ್ಬಿಡ್ತೀನಿ. ಬಂದ ಮ್ಯಾಕೆ ದೊಡ್ಡ ಹಬ್ಬ ಮಾಡವ, ಸಂದ ತಿನ್ನವ, ಸಂದ ಕುಡಿಯವ. ಒಳ್ಳೊಳ್ಳೆ ಅಡಿಗೆ ಮಾಡಿ ಮಡಗಿರು, ನಾಳೆ ದೂರ ಹೊಂಟೋಗ್ಬಿಡವ. ಬಾಬಾ, ನಾವು ಬರ್ತೀವಿ. ಅದಕ್ಕಿಂತ ದೂರ
ಈ ಪ್ರಪಂಚನೇ ಬಿಟ್ಬಿಟ್ಟು ಕೊಂಡು ಹೋಗ್ತಾ ಇದ್ದೀನಿ. ಚಲೋ ಬಾಬಾ, ಚಲೋ ಬಾಬಾ, ಉಪ್ಪಿನ ಮೇಲೆ ನೀರು ಕುಡಿಲೇಬೇಕಲ್ವ? ಪಾಪ ಮಾಡಿದ್ದಕ್ಕೆ ಶಿಕ್ಷೆ ಆಯ್ತಲ್ಲ. ಏಟೋ ಅನ್ನ ಮಾಡಿದೆ ಭೀಮಣ್ಣ. ಸರಿ, ನೀನೇ ಒಂದ್ ಕಿತ್ತ ಹೇಳಿದ್ದೆ, ಮನ್ಸ ಬರುವಾಗ ಬರೀ ಕೈನಾಗೆ ಬರ್ತಾನೆ, ಬರೀ ಕೈನಾಗೆ ಹೋಯ್ತದೆ. ಈ ಗುಂಪಿನಾಗೆ ಪವಿತ್ರವಾಗಿರೋಳು ನೀನು ಒಬ್ಬಳೆ ಕಡಮ್ಮ. ಒಂದ್ ತುಳಸಿದಣ, ಒಂದ್ ತೊಟ್ಟು ನೀರು ತಂದು ನನ್ನ ಬಾಯಿ ನೋಡಕ್ ಬಿಟ್ಬಿಡವ. ಸ್ವಲ್ಪ ಸ್ವಲ್ಪ ನನ್ನ ಪಾಪನಾದ್ರೂ ಕಳ್ಕೊಂತೀನಿ. ಲಚ್ಚಿ, ಲಚ್ಚಿ, ನನ್ನ ನಂಬಿದ್ದಕ್ಕೆ ನಿನಗೂ ಸಿಕ್ಕಿದೆ.
ನೀನ್ ನನ್ನ ದಣಿನ ಇಷ್ಟ ದಿನ ನಿನ್ ನಂಬಿದ್ದಕ್ಕೆ ಇದೇ ಗತಿ. ಇವತ್ ನಿನ್ನ ಹಸಿರು ರೂಪ ಗೊತ್ತಾಯ್ತು, ನಿನ್ನೆ ತಂದೆ ಅನ್ಕೊಂಡಿದ್ದೆ. ತಿಂದಿದ್ದಕ್ಕೆ ನನ್ನ ಅಂತಂದ್ರೆ ಮೋಸ ಮಾಡಿ ನನ್ನ ಸ್ನೇಹಿತರಿಗೆ ಅನ್ಯಾಯ ಮಾಡಿದೆ. ಇವತ್ತು ನೀನು ನನ್ನ ಕೆಂಪಿನ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ. ಹಿಂದೆ ಬಿಟ್ರೆ ನೀನು ನಾನಾಗುತ್ತವನು, ಜನಕ್ಕೆ ಆಟ ಆಗ್ತೀವೋ ಇಲ್ಲ ಬಿಡಕ್ಕಿಲ್ಲ. ನಾನ್ ಶಿಕ್ಷೆ ಅನುಭವಿಸ್ತೀವಿ ಸರಿ ಹೋಗಲೇ. ಸತ್ತೆ ಹೋಗಿದ್ದಾನಲ್ಲ ಧರ್ಮ, ಕಾಳ ಕೊಲೆ ಧರ್ಮ ಏನಾಯ್ತು? ಇವನ್ ಕೊಲೆ ಮಾಡ್ಬಿಟ್ಟಲ್ಲೋ. ಈ ಆಟ ಬೇಡ ದೊಡ್ಡ ಏನ್ ಗತಿ ಏನಾದ್ರು ಏಟೊಂದು ಸಂಕಟ ಬಿಟ್ಟ ಕೊನೆಗೆ ಏನ್ ಹೇಳ್ದ ಸರ್ವಿ? ಇನ್ನ ತೀರಲಿಲ್ಲ ನನ್ ಸೇಡು 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 ಸೇಡು. ಇವತ್ತು ನಿನ್ ಜೊತೆಯಾಗಿ ಅವ್ರು ಯಾರು ಬರತ್ತಿದ್ದಾರೆ ಅವ್ರನ್ನೇ ಕೇಳು. ಸರ್ವಿ ಹೇಳ್ತಿದ್ವ ಯಾಕು ಸಾಕು, ನಮ್ಗೂ ಎಲ್ರಂಗ್ ಬಹಳ ಕಾಸೆ ಮನೆ ಮಠ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆಲೇ ಇರುತ್ತ. ನವ್ವ ಮುದ್ಕಿ ಮಗ ಏನಾಗೋನು ಏನಾಗೋನು ಅಂತ ಕುರುಕ್ತಾ ಇರ್ಬೇಕು. ನನ್ನ ಹೆಂಡತಿ ಮಕ್ಕಳು ದೂರ ದಳ್ಳಾಗವ್ರೆ ಎಣಿಸ್ಕೊಳ್ಳೋದಿಲ್ವ ತಯ್ಯ? ಬೇಡ ಅವ್ರಿಗೆ ಹಣ ಬೇಡ ನಾನ್ಬೇಕು. ಇಲ್ಲಿ ಸುಖದಾಗೂ ಕಷ್ಟ ಆಯ್ತೆ, ಅಲ್ಲಿ ಕಷ್ಟದಾಗೂ ಸುಖ ಕಾಣ್ತ. ಹಂಗಾರ ಯಾಕೆ ಇಲ್ಲಿಗೆ ಬಂದ್ರಿ? ಅದು ಕೆಟ್ಟಳಿಗೆ ಬಂದ್ಬಿಟ್ಟ. ಸರಿ ಎಲ್ಲರೂ ತೊಳಗೋಗಿ, ನಾನು ಒಬ್ಬರೇ ಸಾಕು. ನನ್ ಜೊತೆಗೆ ಬಂದು ಬಂದ್ರಕ್ಕಿಂತ ಬಡವ್ರು ಮೈ ಮುಚ್ಚೋ ಕಾಯ್ತದ, ದವಸ ಬೆಳೆಯೋ ಕಾಯ್ತದ, ಬರ್ತನ ದೂರ ಮಾಡೋ ಕಾಯ್ತದ, ಬೇಕಾರ ಎಲ್ಲಾರ ಕೂಲಿ ಮಾಡವ, ಬೆವರು ಸುಡ್ಸವ, ದೇವ್ರು ಮೆಚ್ತಾನ. ಉಪದೇಶ ಉಪದೇಶ ಅಲ್ಲ, ಹಂಗ್ ಮಾಡಿದ್ರೆ ನಿಂಗೆ ಎಲ್ಲಾರು ಮರವಾದೆ ಕೊಡ್ತಾರೆ. ಮರವಾದೆ ಈಗೇನ್ ಕಮ್ಮಿ ಮರವಾದೆಗೆ? ನನ್ ನೋಡಿದ್ರೆ ಜನ ಎದುರು ಕೊಡ್ತಾರೆ ಮರವಾದೆ ಕೊಡ್ತಾರೆ. ಇಲ್ಲ ಸಾಪ ಆಗ್ತಾರೆ, ಬೇಕಾರ ಒಂದು ಹಳ್ಳಿಗೆ ಹೋಗಿ ನೋಡು, ನಿಮ್ ಯಾರು ಸೇರ್ಸಾಕಿಲ್ಲ, ಅವ್ರಿಗೆ ಉಪಕಾರ ಮಾಡಿದೀನಿ. ಅದು ಉಪಕಾರ ಅಲ್ಲ, ಅವ್ರಿಗೆ ನೀನ್ ಕೊಟ್ಟರು ನಿನ್ ಸ್ವಂತದ್ ಕೊಟ್ಟಿಯ, ಬೇರೆಯವ್ರದ್ ಕೊಟ್ಟೆ, ಅದು ಉಪಕಾರ ಆಯ್ತದ? ಹೋಗ್ ನೋಡು, ನಿನ್ನಿಂದ ಉಪಕಾರ ಮಾಡಿಕೊಂಡರು ನಿನ್ನ ಹತ್ರ ಸೇರ್ಸಾಕಿಲ್ಲ. ಯಾಕೆ ಸೇರ್ಸಾಕಿಲ್ಲ ಯಾಕೆ? ಭಯ, ನಿಮ್ ಕಂಡ್ರವ್ರಿಗೆ ಭಯ. ಭಯ ಸೇರ್ಸಿ ತಮ್ಮ ಮರುವಾದೆ ಕಲ್ಕೊಳಕ್ಕೆ ಅವ್ರು ಯಾರು ಒಪ್ಪಾಕಿಲ್ಲ. ಪಾಪನೇ ನಿನ್ ಸಾಪ ಆಗೈತೆ. ಕತ್ತಿ ಬಂದಕ್ಕಿಂತ ಯಾರನ್ನ ಗೆಲ್ಲೋಕ್ ಸಾಧ್ಯ ಇಲ್ಲ, ವಿಶ್ವಾಸ ತೋರಿಸಿ ನಿನ್ ಗೆಲ್ಬಹುದು. ಪೊಲೀಸ್ನವ್ರು ನಿನ್ ಹಿಡಿಯೋಕ್ ಬಂದಾಗ ನಿನ್ ತಲೆ ಮಸ್ಕೊಳಕ್ಕೆ ನಿನ್ಗೆ ಯಾರು ಜಾಗ ಕೊಡಲ್ಲ, ನಿನ್ ತಲೆ ಮಸ್ಕೊಳಕ್ಕೆ ನಿನ್ಗೆ ಯಾರು ಜಾಗ ಕೊಡಲ್ಲ, ಯಾರು ಜಾಗ ಕೊಡಲ್ಲ.
ನೀನ್ ನೋಡಿದ್ರೆ ನನಗೆ ಭಯ ಆಗತ್ತೆ ಬಿಡೋಣ. ಅಲ್ಲಲೇ, ಅವತ್ ನೀನ್ ನೇಣ ಕಂಡು ಪಿರಾಣ ಕಳ್ಕೊಂತಿದ್ದೆ. ಲೇ, ನಾನ್ ನಿನ್ಗೆ ಹಣ ಕೊಟ್ಟು ನಿನ್ ಮಾನ ಬಿಡುತ್ತೆ, ನಿನ್ ಪ್ರಾಣನು ಬಿಡುತ್ತಲ್ಲೋ. ನಿನ್ ಉಪಕಾರ ನಾನು ಎಂದೂ ಮರೆಯಕ್ಕಿಲ್ಲ ಭೀಮಣ್ಣ. ನಾನೇನೇನು ಕೂಡ ಮಾತಾಡಿದ್ರೆ ನಿನ್ನ ಗುಂಪಿ ಸೇರಿದವನಂತ ನನ್ನ ಪೊಲೀಸ್ನವರು ಕಂಡುಕೊಳ್ತಾರೆ ಭೀಮಣ್ಣ. ಹಂಗ ಭೀಮಣ್ಣನ ಕಡೆಯವರು ನನ್ನ ಕೈ ಸಿಕ್ಕಿದ್ರೆ ತಪ್ಪಿಸ್ಕೊಳ್ತಾ ಇದ್ರಲ್ವೇ. ಈಗ ನೋಡು, ಅವ್ರನ್ನ ಹಿಡಿಯೋದಕ್ಕೊಂದು ಒಳ್ಳೆ ಯೋಚನೆ ಮಾಡಿದೆ. ನಾಳೆ ಹೇಗಾದ್ರೂ ಮಾಡಿ ಅವ್ರನ್ನ ಹಿಡಿದೇ ಹಿಡಿತೀನಿ ಲಕ್ಷ್ಮಿ. ಖಂಡಿತ ಹಿಡಿತೀನಿ. ಯಾಕೆ ಸಾಹೇಬ್ರ ಹಂಗ ನೋಡ್ತೀರಾ? ನಮ್ಮನ್ನ ಹಿಡಿಯೋಕೆ ಬಹು ಕಷ್ಟಪಟ್ರಿ ರಾತ್ರಿ ಅಂದ್ರು ಅಲ್ಲ. ಇನ್ ಮೇಕಿಂದ ಕಷ್ಟ ನಿಮಗೆ ಬೇಕಾಗಿಲ್ಲ. ಹೇಳಿ, ಈ ಬಂದೂಕದಾಗ ಮುಂದೆ ಒಂದು ತೋಟ ಐತೆ. ನನ್ನ ಮನಸ್ಸಿನಾಗ ಹೋಗ್ತಿರೋ ಆ ದರೋಡ್ಕರ ಭೀಮಣ್ಣನ ಒಂದು ಏಟಿಗೆ ಸುಟ್ಟುಬಿಡಿ. ಸುಡ್ರಿ. ಯಾಕೆ ಬುದ್ಧಿ ಹಂಗ ನೋಡ್ತೀರಾ? ಒಂದ್ ಕಾಲದಾಗ ನನ್ನ ಬಾಳು ಖಾಲಿ ಬಂದೂಕ ಇದ್ದಂಗೆ ಇತ್ತು. ಆದ್ರೆ ಜನ ಬಿಟ್ಕೊಡ್ಲಿಲ್ಲ. ಅದ್ರಾಗ ಸೇಡು ಸೇಡು ಅನ್ನೋ ಮುತ್ತು ತುಂಬಿದೆ ಅಲ್ಲ,
ತುಂಬಿಸಿದ್ರು, ನಾನು ಗುಂಡು ಬಿಡಾಯಿಸ್ದೆ. ನಿಮ್ಗೆಲ್ಲ ಬೋ ತೊಂದರೆ ಕೊಟ್ಬಿಟ್ಟೆ ಬುದ್ಧಿ. ಭೀಮಣ್ಣ, ಇವತ್ ನೀನು? ಹೌದು ಬುದ್ಧಿ, ಹಳೆ ಭೀಮಣ್ಣ ಆಗೋಗ್ಬಿಟ್ಟೆ ಬುದ್ಧಿ. ನಾನು ಒಳ್ಳೆಯವನಾಗೋ ಕಾರಣ ಯಾರು ಗೊತ್ತಾ ಸಾಹೇಬ್ರ? ನನ್ ಚೆಲ್ವಿ, ಆ ದೇವತೆನೆ ನನ್ ಸರಿ ದಾರಿಗೆ ತಂದಿತ್ತು. ಕೇಳೋ, ತೆಳೆದೋ ತೆಳಿದೇನೋ ತಪ್ಪು ಮಾಡ್ಬಿಟ್ಟೆ ಬುದ್ಧಿ. ಪಶ್ಚಾತ್ತಾಪ ಪಡ್ತಾ ಇವ್ರು. ಪಶ್ಚಾತ್ತಾಪ ಪಟ್ರೆ ಮಾತ್ರ ಸಾಲದು ಭೀಮಣ್ಣ, ಶಿಕ್ಷೆನೂ ಅನುಭವಿಸ್ಲೇಬೇಕು. ಸಿದ್ಧವಾಗಿ ಬಂದಿದ್ದೀನಿ ಬುದ್ಧಿ, ತೊಡಸಿಕೊಳ್ಳೋಣ. ನ್ಯಾಯ ಕ್ಷರಣಾಗತನಾದ ನಿನ್ನಂತಹ ಕೋಳಿಗಳಿಂದ ಬಂಧಿಸೋ ಅಗತ್ಯವಿಲ್ಲ. ಕೋಳಿಗಳಿಂದಲೇ ಬಂಧಿಸಬೇಕಾದಂತಹ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಭೀಮಣ್ಣ. ಅಷ್ಟೆಲ್ಲ ಯಾಕೆ, ನಮ್ಮ ಹಳ್ಳಿಯಲ್ಲಿರೋ ನಮ್ಮ ಸಾಹುಕಾರ ವಿಷಯ ಆಯ್ತು. ಬುದ್ಧಿ 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 ಭೀಮಣ್ಣ ಹೇಳು. ಅವನು ಶಿಕ್ಷೆ ಅನುಭವಿಸಲೇಬೇಕು. ಅಲ ಬಲ ಎಲ್ಲ ಪಾಪಿ ತಲೆ ಮ್ಯಾಗೆ ಅಂತಂಗೆ ನಿಮ್ ತಪ್ಪನ್ನ ಅನ್ಯಾಯವಾಗಿ ನನ್ನ ತಲೆ ಮ್ಯಾಗೆ ಏರಿಸ್ಬಿಟ್ರಲ್ಲ. ಸುಮ್ಮನೆ ಯಾಕೋ ಬಡ್ಕೋತೀಯ ಧರ್ಮ, ನಿನಗೇನ್ ಹೊಸ ಕೆಲ್ಸನ? ಇನಿಸ್ಬಿಟ್ಟು ಕೈನ ಸ್ವಲ್ಪ ಬೆಚ್ಚಿಗೆ ಮಾಡಿ. ಅಷ್ಟೇ, ಆರ್ ತಿಂಗಳ ಜೊತೆಗೆ ಇದಕ್ಕೆ ಬೇರೆ, ಇನ್ನು ಆರ್ ತಿಂಗಳು ಈ ಕಬ್ಬಿಣ ಸಲಾಕೆ ಮನೆಯಲ್ಲೇ ಇರುವಂತೀರಾ ದಣಿ? ಇನ್ಯಾಕೆ ನಿಮ್ಗ ದಣಿ ಅನ್ನೋ ಟೈಟ್ಲು? ಯಾವಾಗ್ಲೂ ನನ್ನ ಹತ್ರ ಯೋಗ್ಯ ಕೆಡಿಸ್ಕೊಂಡ್ಬಿಟ್ರಿ. ಅವತ್ತು ಆ ಹುಡುಗಿ ನನ್ನ ನಿಮ್ ತಲ್ಲಾಡಿ ನನ್ನ ಹಣೆ ಬರ ಅಂತ ತಪ್ಪಾದೆ. ನಿಮ್ ಹತ್ರ ಕೇಳಬಾರ್ದು ಮಾತನ್ನೆಲ್ಲ ಕೇಳಿಸ್ಕೊಂಡೆ, ನನಗ್ ಗ್ರಾಚಾರ ಅಂತ ಸುಮ್ಕಿದ್ದೆ. ಅವತ್ತು ನನ್ನ ಗೂಬೆ ಅಂತಿದ್ರು ಸುಮ್ಕಿರ್ತಿದ್ದೆ. ಒಂದು ಗೂಬೆ ಅಂತ ಬಿಟ್ರಲ್ಲ, ಅದಕ್ಕೂ ಬಾಯಿ ಎಳ್ಳು ನೀರು ಬಿಟ್ಕೊಂಡು ಸುಮ್ಮನಿದ್ದೆ. ಎಲ್ಲ ಹೋಗ್ಲಿಂತ ನನ್ನ ಕೊಲೆಗಾರ ಅಂತ ಏಕ್ದಮ್ ನನ್ ದಾರಿಗೆ ಬತ್ತಿ ಹೊತ್ಬಿಟ್ರಲ್ಲ. ನ್ಯಾಯವಾ ಏನಯ್ಯ? ಏ, ಮರ್ಯಾದೆನ ಮಾತಾಡ. ಲಾಕಪ್ನಲ್ಲಿರೋ ತನಕ ಯಾಕಪ್ಪ ನಿನ್ಗ ಮರ್ಯಾದೆ ಮಾತು? ಅನ್ಯಾಯವಾಗಿ ಕಿರಿಚ್ಕೊಂಡು ಯಾಕೆ ಗಂಟು ಕೆಡಿಸ್ಕೋತೀಯ? ಇನ್ ಸಾಹೇಬ್ರ ಮುಂದೆ ಬೇರೆ ಐತಲ್ಲ, ನಿನ್ ಶಂಕ್ ಮಾಡ್ತೀಯ? ಏನ್ ಜಮೀನ್ದಾರರು ಹೇಗಿದ್ದೀರಾ? ಭೀಮಣ್ಣ, ಜಮೀನ್ದಾರ್ ಕುಂಟು ಕುಂಬಾಸ್ತರು ಅಂತೂ ಸೇರ್ಬೇಕಾಗಿರೋ ಸ್ಥಳಕ್ಕೆ ಬಂದು ಸೇರ್ಬಿಟ್ರಲ್ಲ. ಈ ಕೆಲಸ ಮೊದಲೇ ಆಗಿದ್ದಿದ್ರೆ ನಾನು ಹಳೆ ಭೀಮನ್ ಇದ್ದಂಗೇ ಇದ್ಬಿಡ್ತಿದ್ದೆ. ಆದ್ರೆ ನೀನ್ ಮಾಡಿದ ಅನ್ಯಾಯ ಅಕ್ರಮಗಳು ನೋಡಿ ನೋಡಿ ಸಹಿಸಲಾರದೆ ನಿನ್ನ ಮೇಲೆ ಸೇರ್ ತೀರಿಸ್ಕೊಳ್ಬೇಕು ಅಂತ ನಾನು ಅಡ್ಡದಾರಿ ವಾಗಿದ್ದವನು ಮುಳ್ಳಾಗ್ಬಿಟ್ಟೆ. ಅದೇ ಉಪ್ಪು ತಿಂದವನು ನೀರು ಕುಡಿಲೇಬೇಕಲ್ವ ಅದೇ ಬುದ್ಧಿ? ತಾವೊಂದ್ ದಿವಸ ಅಪ್ಪಣೆ ಕೊಡಿಸಿದ್ರಿ, ಯಾರ ಕೈಯಿಂದ ಬೇಕಾದರೂ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಮಗ, ಆದರೆ ಕಾನೂನು ಕಣ್ಣಿಂದ ಯಾರೂ ತಪ್ಪಿಸ್ಕೊಳ್ಳಕ್ ಆಗಿಲ್ಲ ಅಂತ. ಅದಕ್ಕೆ ಬೇರೆ ಏನ್ ಸಾಕ್ಷಿ ಬೇಕು? ಎದುರಿಗೆ ಆಯ್ತಲ್ಲ, ಅವರೂ ತಪ್ಪಿಸ್ಕೊಳ್ಳೋಂಗಿಲ್ಲ, ನಾನು ತಪ್ಪಿಸ್ಕೊಳ್ಳೋಂಗಿಲ್ಲ. ನೀನ್ ತುಂಬಾ ತ್ಯಾಗ ಮಾಡಿದ್ದೀಯ, ಶಕ್ತಿಯಿಂದ ಆಗಿರೋದನ್ನ ಪ್ರೀತಿಯಿಂದ ಸಾಧಿಸಿದ್ದೀಯ, ಮುಳ್ಳಾಗಿದ್ದವನು ಹೂವಾಗಿ ಮಾಡಿದ್ದೀಯ ಚಲೋಮ್ಮ. ನಿನ್ನಂಥವರಿಂದಲೇ ಇನ್ನೂ ದೇಶದಲ್ಲಿ ನ್ಯಾಯ ಧರ್ಮ ಅನ್ನೋದು. ನಾನು ಜೈಲಿನಿಂದ ಬರೋಟೊತ್ತಿಗೆ ಬದುಕಾಗೋಗ್ಬಿಟ್ಟಿದ್ದೀನಿ. ನಾನು ಮದುವೆಯಾಗಿ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನೋಡು, ನಿನ್ ಜನ್ಮ ಮುಗಿಯೋ ಗಂಟ ನೀನ್ ಮರೆತು ಹೋದ್ರು ಮುಂದಿನ ಜನ್ಮಕ್ಕೂ ಕಾಯ್ತಾ ಇರ್ತೀನಿ.
ಚೆಲುವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.